वंगेषु स्वतंत्रो व्याप्तवान् हरिः सविष्णुश्च स्वतंत्रं मां स्वेच्छया वर्तयत्यजः स्वात्मनस्तस्य पूजास्युः मनो वाक्कायवृत्तयः ममैताः इति कर्तारम् उद्देश्यं च हरिं स्मरेत्। गुरो नमः। हरिः ओम। हरिः ओम। हरिः ओम। चयन्न ತಿಳಿಯುವುದು ನಮ್ಮೆಲ್ಲರ ಜೀವನದ ಧನ್ಯತೆ। ಸುದೈವದಿಂದ ಇನ್ನಿತರ ಯತಿವರೆಣ್ಯರ ಬಗ್ಗೆ ಸಿಕ್ಕ ಮಾಹಿತಿಗಿಂತಲೂ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ವಿಶೇಷವಾದ ಮಾಹಿತಿ ನಮಗೆ ದೊರಕಿದೆ। ಸತ್ಯನಾಥ ವಿಜಯ, ಸತ್ಯನಾಥ ಅಭ್ಯುದಯ, ಸತ್ಯನಾಥ ಮಹಾತ್ಮ ರತ್ನಾಕರ ಎಂಬ ಮೂರು ಗ್ರಂಥಗಳು ಹಾಗೂ ಪೂರ್ಣಬೋಧ ಗುರುವಂಶ ಕಥಾಕಲ್ಪತರು, ಸ್ವಾಮಿ ಮಹಿಮಾ ಮೊದಲಾದ ಅನೇಕ ಗ್ರಂಥಗಳು ಅವರ ಬಗ್ಗೆ ಇವತ್ತು ಉಪಲಬ್ಧವಾಗಿದೆ। ಮೇಧಾವಿ ಮೂರ್ಧನ್ಯರಾದಂತಹ ಮಹಾನುಭಾವರು ತಿಳಿದಂತೆ ಕೃಷ್ಣದ್ವೈಪಾಯನರಿಂದ ವಿದ್ಯಾನಾಥರಾಗಿ, ವೇದ ನಿಧಿಗಳ ಹತ್ತಿರ ಬಂದು ಮತ್ತೆ ರಂಗನಾಥರಾಗಿ, ಬಹುಕಾಲ ಸಾಂಗಲಿಯಲ್ಲಿ ಕೃಷ್ಣ ತೀರದಲ್ಲಿ ವಾಸವಾಗಿದ್ದು ವಿಶೇಷವಾಗಿ ಸಾಧನೆಯನ್ನ ತಪಸ್ಸನ್ನ ಮಾಡ್ತಾ ಕಾಲವನ್ನು ಕಳೆದಂತಹ ಮಹಾನುಭಾವರು ರಂಗನಾಥರು। ಅಂತಹ ರಂಗನಾಥರಿಗೆ ಸತ್ಯನಿಧಿ ತೀರ್ಥರು ವಿಶೇಷವಾದ ವಿದ್ಯಾ ಪರೀಕ್ಷೆಯನ್ನು ಮಾಡಿ ಸುಮತಿ ಯತಿಗಳು, ಮುನೀಂದ್ರ ಯತಿಗಳು, ಲಕ್ಷ್ಮೀಕಾಂತ ಯತಿಗಳು, ವ್ಯಾಸ ಯತಿಗಳು ಎಂಬ ನಾಲ್ಕು ಜನ ಇವರ ಸಹ ಸನ್ಯಾಸಿಗಳ ಮಧ್ಯದಲ್ಲಿ ಇವರೇ ವಿದ್ಯಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದದ್ದರಿಂದ ರಂಗನಾಥ ಒಡೆಯರಿಗೇನೆ ಉತ್ತರಾಧಿಕಾರವನ್ನು ಕೊಟ್ಟು ಸತ್ಯನಾಥರು ಎಂಬುದಾಗಿ ನಾಮಕರಣವನ್ನು ಮಾಡಿದ್ದಾರೆ। ಅಂತಹ ಮಹಾನುಭಾವರಾದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸತ್ಯನಿಧಿಗಳಿಂದ ಆಶ್ರಮವನ್ನು ಪಡೆದು ವಿಶೇಷವಾಗಿ ಸತ್ಯನಿಧಿಗಳು ಇನ್ನು ಪೀಠದ ಮೇಲೆ ಇರುವಾಗಲೇ ಸತ್ಯನಾಥರು ಅಣುಸಂಸ್ಥಾನವನ್ನು ತೆಗೆದುಕೊಂಡು ಅನೇಕ ಕಡೆಗೆ ದಿಗ್ವಿಜಯವನ್ನು ಮಾಡ್ತಾರೆ, ತೀರ್ಥಯಾತ್ರೆಯನ್ನು ಮಾಡ್ತಾರೆ। ಸಾಂಗಲಿ ಇದು ಸತ್ಯವ್ರತರ ವೃಂದಾವನವಿದ್ದ ಪವಿತ್ರ ಭೂಮಿಯಾದರೆ ಸತ್ಯನಾಥರ ತಪೋಭೂಮಿ ಅದು। ರಂಗನಾಥರಿರುವಾಗ ಸತ್ಯನಾಥರಾದಾಗ ಮತ್ತೆ 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 ಹೋಗಿ ಸುಮಾರು 14 ವರ್ಷಗಳವರೆಗೆ ರಂಗನಾಥರಾದಾಗ ಅಲ್ಲಿದ್ದಾರೆ ಸಾಂಗಲೆಯಲ್ಲಿ, ಕೃಷ್ಣವೇಣಿಯಲ್ಲಿ ಸ್ನಾನ ಮಾಡ್ತಾ ತಪಸ್ಸು ಮಾಡ್ತಾ। ಮುಂದೆ ಮತ್ತೆ ಸತ್ಯನಾಥರಾದ ಮೇಲೆ ಅಣುಸಂಸ್ಥಾನವನ್ನು ತೆಗೆದುಕೊಂಡು ಸಂಚಾರ ಮಾಡ್ತಾ ಸಾಂಗಲೆಯಲ್ಲಿ ಅನೇಕ ಬಾರಿ ಅನೇಕ ವರ್ಷಗಳವರೆಗೆ ಇದ್ದು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತಪಸ್ಸು ಮಾಡಿದ್ದಾರೆ, ಪಾಠ ಪ್ರವಚನ ಮಾಡಿದ್ದಾರೆ। ಹೀಗಾಗಿ ಸಾಂಗಲಿ ಇದು ನಮಗೆ ಎರಡು ಕಾರಣಕ್ಕೆ ಪವಿತ್ರ ಭೂಮಿ, ಸತ್ಯವ್ರತರ ಅಧಿಷ್ಠಾನವಾದರೆ ಸತ್ಯನಾಥರ ತಪೋಭೂಮಿ ಎಂಬುದಾಗಿ ಆ ಸಾಂಗಲಿಯನ್ನು ನಾವು ದರ್ಶನ ಮಾಡುವಾಗ ಮನಸ್ಸಿನಲ್ಲಿ ತಂದುಕೊಳ್ಳಬೇಕು। ಆ ಮಹಾನುಭಾವರಾಗಿರತಕ್ಕಂತಹ ಸತ್ಯನಾಥ ತೀರ್ಥರು ಚಿಕ್ಕಪಟ್ಟದಲ್ಲಿರುವಾಗ ಸತ್ಯನಿಧಿಗಳು ಮಹಾಸಂಸ್ಥಾನದ ಜೊತೆಗೆ ಒಂದು ಕಡೆಗೆ ಸಂಚಾರ ಮಾಡ್ತಾ ಇದ್ದಾರೆ, ಇವರು ಅಣುಸಂಸ್ಥಾನದ ಜೊತೆಗೆ ಒಂದು ಕಡೆಗೆ ಸಂಚಾರ ಮಾಡ್ತಾ ಇದ್ದಾರೆ। ಸಂಚಾರ ಕ್ರಮೇಣ ಇವರು ಬೇರೆ ಬೇರೆ ಕಡೆಗೆ ಹೋಗಿ ಧರ್ಮಪುರಿ ಎಂಬ ಊರಿಗೆ ಬರ್ತಾರೆ। ಆ ಧರ್ಮಪುರಿ ಎಂಬ ಊರಿನಲ್ಲಿ ದೊಡ್ಡ ವಿದ್ವಾಂಸರು ಅನೇಕ ಜನ, ಛಲಾರಿ ನರಸಿಂಹಾಚಾರ್ಯರೇ ಮೊದಲಾದಂತಹ ಬಹಳ ಘನಘನ ವಿದ್ವಾಂಸರು, ಸತ್ಯನಿಧಿಗಳ ಶಿಷ್ಯರು ಅವರೆಲ್ಲ। ಆ ಎಲ್ಲ ಮಹಾ ವಿದ್ವಾಂಸರ ಜೊತೆಗೆ ನಿರಂತರವಾಗಿ ವಿಶೇಷವಾದ ವಿಚಾರಗಳು, ವಾಕ್ಯಾರ್ಥಗಳು, ಚರ್ಚೆಗಳು ಇವುಗಳನ್ನೆಲ್ಲ ಮಾಡ್ತಾ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಧರ್ಮಪುರಿಯಲ್ಲಿ ಇರ್ತಾರೆ। ಅಲ್ಲಿಂದ ಅವರು ವಾರ್ತೆಯನ್ನ ಕೇಳ್ತಾರೆ, ಸತ್ಯನಿಧಿಗಳು ಹತ್ತಿರದಲ್ಲಿ ಬಂದಿದ್ದಾರೆ ಒಂದು ಹಳ್ಳಿಯಲ್ಲಿ ಅಂತ। ಇವರು ಸಂಚಾರ ಕ್ರಮೇಣ ಹೋಗುವಾಗ ಅವರಿಗೂ ಇವರಿಗೂ ಸಮಾಗಮವಾಗುವಂತಹ ಒಂದು ಸಂದರ್ಭ ಅವರಿಗೆ ಬರುತ್ತೆ। ಕರಂಡಿ ಮುಂದಕ್ಕೆ ರಂಡಿ ಅಂದ್ರೂ ರಂಡಿ ಅದರಲ್ಲಿ ಸತ್ಯನಾಥರಿಗೆ ಈ ವಾರ್ತೆ ಗುರುಭಕ್ತಿಯ ಸಾಕಾರ ಮೂರ್ತಿ ಅಂತ ನಾನು ಮೊದಲಿಗೆ ಹೇಳಿದನಲ್ಲ, ಅದರ ಉದ್ದೇಶ ಇದೆ, ವರ್ಣನೆಗೆ ಹೇಳಿದ್ದಲ್ಲ, ಅದು ಇತಿಹಾಸ ಸಾಬೀತುಪಡಿಸ್ತದೆ। ನಿನ್ನೆ ದಿವಸ ನೀವು ಇರಲಿಲ್ಲ, ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸತ್ಯನಿಧಿಗಳು ಬಂದ ವರ್ತಮಾನ ಗೊತ್ತಾದ ತಕ್ಷಣ ಹೊರಡುತ್ತಾರೆ. ಯಾವುದನ್ನು ನಾವು ವೆಂಕಟೇಶ ಮಹಾತ್ಮದಲ್ಲಿ ಕೇಳ್ತೀವಿ, ಪ್ರತಿ ಸಲವೂ ಕೇಳಿ ಪುರಾಣ ಹೇಳಿದವರಿಗೆ ದಕ್ಷಿಣೆ ಕೊಟ್ಟು ಹೊರಡೋದಷ್ಟೇ ಗೊತ್ತು. ಬ್ರಹ್ಮದೇವರ ಈ ಆಗಮನದ ಕ್ರಮ, ಹತ್ತಿರ ಬಂದಂತೆ ಹಂಸವಾಹನದಿಂದ ಕೆಳಗೆ ಜಿಗೀತಾರೆ, ನಡೀತಾರೆ, ನಮಸ್ಕಾರ ಮಾಡುತ್ತಾ ಬರ್ತಾರೆ. ಅದನ್ನು ನಾವು ಸತ್ಯನಾಥರ ಜೀವನದಲ್ಲಿ ಕಾಣುತ್ತೇವೆ. ಸ್ವಲ್ಪ ಹೊತ್ತು ಮೇಣೆಯಿಂದ ಹೋಗಿ ಮೇಣೆಯಿಂದ ಇಳಿತಾರೆ, ಕಾಲ್ನಡಿಗೆಯಿಂದ ನಡೀತಾರೆ. ಊರು ಸಮೀಪಿಸಿದೆ ಅಂತ ಗೊತ್ತಾದ ತಕ್ಷಣ, ಚಿಂಚೋಳಿ ಎಂಬ ಗ್ರಾಮದೊಳಗೆ ಸತ್ಯನಿಧಿಗಳಿದ್ದಾಗ ಊರು ಸಮೀಪಿಸಿದೆ ಅಂತ ಗೊತ್ತಾದರೆ ಏನಂತಾರೆ ಅದಕ್ಕೆ, ಹೆಜ್ಜೆ ನಮಸ್ಕಾರ ಹಾಕ್ತಾ ಹೋಗ್ತಾರೆ. ನಮಸ್ಕಾರ ಹಾಕೋದು, ಒಂದು ಗೆರೆ ಎಳೆಯೋದು, ನಮಸ್ಕಾರ ತಲೆ ಇದ್ದ ಸ್ಥಳದಲ್ಲಿ ಅಲ್ಲಿ ನಿಂತು ಮತ್ತೆ ನಮಸ್ಕಾರ ಹಾಕೋದು, ಹೀಗೆ ದಂಡ ನಮಸ್ಕಾರ ಹಾಕ್ತಾ 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 ಸತ್ಯನಿಧಿಗಳು ಇರತಕ್ಕಂತಹ ಊರಿನವರೆಗೆ ನಮಸ್ಕಾರದ ರೀತಿಯಲ್ಲಿ ಹೋಗ್ತಾರೆ. ಸತ್ಯನಾಥರಿಗೆ ಅಂತಹ ಮಹಾವಿದ್ವಾಂಸರು, 4 ಸಂಸ್ಥಾನಗಳಲ್ಲಿ ಹೋಗಿ ಮೆರೆದು ಬಂದವರು, ಎಷ್ಟೆಷ್ಟೋ ವಾದಿಗಳನ್ನು ತಮ್ಮ ಪೂರ್ವಾಶ್ರಮದಲ್ಲಿಯೂ ಚಿಕ್ಕಪಟ್ಟದೊಳಗಿದ್ದಾಗಲೂ ಸೋಲಿಸಿದಂಥವರು, ಭಾರೀ ಮರ್ಯಾದೆಯನ್ನು ಗಳಿಸಿದವರು, ಅಡ್ಡ ಪಲ್ಲಕ್ಕಿಯಲ್ಲಿ ಮೆರೆದವರು. ಅಂತಹ ಸತ್ಯನಾಥರಿಗೆ ಆ ಸತ್ಯನಿಧಿಗಳ ತಪಸ್ಸು, ಆ ಜ್ಞಾನ, ಆ ವರ್ಚಸ್ಸು, ಆ ಪೀಠ, ಅವರು ಇವರ ಮೇಲೆ ಮಾಡಿದ ಅನುಗ್ರಹ, ಇದರ ಮೇಲಿನ ಭಾರ ಎಷ್ಟಿತ್ತು ಅಂತಂದ್ರೆ ಅಷ್ಟು. ಏನಂತಾರೆ ಅದಕ್ಕೆ, ದಂಡ ನಮಸ್ಕಾರ, ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಹಾಕ್ತಾ ಆ ಊರಿನವರೆಗೆ ನಡೆದು ಹೋಗ್ತಾರೆ. ಗುರುಗಳ ಬಗ್ಗೆ ಅಷ್ಟು ಶ್ರದ್ಧೆ ಸತ್ಯನಿಧಿಗಳಿಗೆ, ಬಹಳ ಆಶ್ಚರ್ಯವಾಗ್ತದೆ. ಆ ರೀತಿಯಾಗಿ ಸತ್ಯನಿಧಿಗಳ ದರ್ಶನ ಮಾಡಿ ಅವರ ಅನುಗ್ರಹವನ್ನು ಪಡಿತಾರೆ. ನಮ್ಮೊಟ್ಟಿಗೆ ಸ್ವಲ್ಪ ದಿವಸ ಸಂಚಾರಕ್ಕೆ ನಡೀರಿ ಅಂತ ಹೇಳ್ತಾರೆ ಸತ್ಯನಿಧಿಗಳು. ಆಗ ಅವರ ಜೊತೆಗೆ ಸಂಚಾರಕ್ಕೆ ಇದ್ದಂತಹ ಸಂದರ್ಭದೊಳಗೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸತ್ಯನಿಧಿ ತೀರ್ಥರ ಎಲ್ಲ ಸಾಮಾನುಗಳನ್ನ, ಅವರ ಶಾಟಿ, ಬಟ್ಟೆ, ಮತ್ತೊಂದು ದೇವರ ಪೆಟ್ಟಿಗೆ ಸ್ವತಃ ತಾವು ಹೊತ್ತು ಕಾಲ್ನಡಿಗೆಯಲ್ಲಿ ನಡೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸತ್ಯನಿಧಿಗಳಿಗೆ ಈ ವರ್ತಮಾನ ಗೊತ್ತಾದಾಗ ಆ ಕರ್ಮಕಾರ್ಯರಿಗೆಲ್ಲ ಬೈತಾರೆ. ಸ್ವಾಮಿಗಳ ಕಡೆಯಿಂದ ನೀವು ಕೆಲಸ ಮಾಡಿಸ್ತಾ ಇದ್ದೀರಿ, ನಿಮ್ಗೇನಾಗಿದೆ ಧಾಡಿ ಅಂತ ನಾವು ಹೇಳಿದ್ರೆ ಅವ್ರು ನಮ್ಮ ಕೈಯಲ್ಲಿ ಕೊಡ್ತಾ ಇಲ್ಲ, ಏನ್ ಮಾಡಬೇಕು ಅಂತ ಕರ್ಮಚಾರರು ಅವರ ತಮ್ಮ ಗೋಳನ್ನ ಹೇಳಿಕೊಳ್ತಾರೆ. ಸತ್ಯನಿಧಿಗಳಿಗೆ ಅತ್ಯಾಶ್ಚರ್ಯವಾಗುತ್ತೆ, ಏನಿದು ಗುರುಭಕ್ತಿ, ಬಹಳ ಅದ್ಭುತವಾಗಿರತಕ್ಕಂತಹ ಶ್ರದ್ಧೆ ಇವರಲ್ಲಿದೆ. ಅದನ್ನ ಕಂಡು ಸತ್ಯನಿಧಿಗಳಿಗೆ ಮನಸ್ಸು ಬಹಳ ಉಕ್ಕಿ ಬರ್ತದೆ. ನಿನ್ನಂತಹ ಶಿಷ್ಯರಿರಬೇಕು, ಈ ಗುರುಭಕ್ತಿಯೇ ನಿಮಗೆ ತಾರಕ ಎಂಬುದಾಗಿ ಸತ್ಯನಾಥರನ್ನ ಪೂರ್ಣ ಮನಸ್ಸನ್ನು ನೋಡಿ, ಸ್ವತಃ ತಾವು ಪೀಠಾಧಿಪತಿಗಳಾಗಿದ್ದು ಸಂಸ್ಥಾನದ ಪೂಜೆಯನ್ನ ಮಾಡ್ತಾ ಇದ್ದು ವಾದಿ ನಿಗ್ರಹ ಮಾಡತಕ್ಕಂತಹ ವ್ಯಕ್ತಿಗಳು ಕರ್ಮಚಾರರಂತೆ ಆ ಸಾಮಾನುಗಳನ್ನ ಹೊತ್ತು ಕಾಲ್ನಡಿಗೆಯಿಂದ ನಡೆದು ಗುರುಗಳ ಸೇವೆಯನ್ನು ಮಾಡ್ತಾರೆ. ಆ ಗುರುಗಳ ಭಕ್ತಿ ಅವರಿಗೆ ಅಷ್ಟೇ ಮುಂದೆ ಫಲವನ್ನ ಕೊಡುತ್ತದೆ ಎನ್ನುವುದನ್ನು ನಾವು ಜೀವನದೊಳಗೆ ಕಾಣುತ್ತೇವೆ. ಹೀಗೆ ಸತ್ಯನಿಧಿಗಳ ಜೊತೆಗಿದ್ದಾಗ ಅಷ್ಟು ಅವರ ಪರಿಪರಿಯಾದ ಸೇವೆಯನ್ನ ಮಾಡಿ ಅವರ ಅನುಗ್ರಹವನ್ನ ಸಂಪಾದನೆ ಮಾಡ್ತಾರೆ. ಆಮೇಲೆ ಅವರ ಸಂಚಾರ ಕ್ರಮೇಣ ನಿವೃತ್ತಿ ಸಂಗಮಕ್ಕೆ ಬಂದು, ಹಿಂದೆ ನೀವು ಕಥೆ ಕೇಳಿದಂತೆ ಕೊಲ್ಲಾಪುರ ಸಂಸ್ಥಾನದ ಅರಸ ಕಟ್ಟಿಸಿರತಕ್ಕಂತಹ, ತಾವೇ ತಮ್ಮ ಎದುರಿಗೆ ನಿಂತು ಕಟ್ಟಿಸಿದ ಮಂಟಪದಲ್ಲಿ ಸತ್ಯನಿಧಿಗಳು ವೃಂದಾವನಸ್ಥರಾಗ್ತಾರೆ. ಅವರ ವೃಂದಾವನವನ್ನ ಮಾಡಿ ದೊಡ್ಡ ವೈಭವದಿಂದ ಆರಾಧನೆಯನ್ನ ಮಾಡ್ತಾರೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸಾವಿರಾರು ಜನ ಪಂಡಿತರಿಗೆ ಅನ್ನದಾನ, ರಜತದಾನ, ಸುವರ್ಣದಾನ ಎಲ್ಲವನ್ನೂ ಮಾಡಿ ವಿಶೇಷವಾಗಿ ಆ ಗುರುಗಳ ಆರಾಧನೆಯನ್ನ ಮುಗಿಸಿಕೊಂಡು ಮಹಾ ಸಂಸ್ಥಾನದೊಂದಿಗೆ ಸಂಚಾರಕ್ಕೆ ಹೊರಡುತ್ತಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಅನೇಕ ಕಡೆಗೆ ದಿಗ್ವಿಜಯಗಳನ್ನ ಮಾಡ್ತಾ ಮಾಡ್ತಾ ಸ್ವಾಭಾವಿಕವಾಗಿ, ಅರ್ಥಾತ್ ಪೂರ್ವಾಶ್ರಮದಲ್ಲಿ ಇವರು ಮಹಾರಾಷ್ಟ್ರದವರು, ಮಿರಜ ಪ್ರಾಂತದವರು, ಅವಧಾನಿ ಅಂತ ಇವರ ಅಡ್ಡ ಹೆಸರು. ಅವಧಾನಿಯವರು, ಮಿರಜ ಪ್ರಾಂತದವರು. ಮತ್ತೆ ಅವರ ತಂದೆ ಬಹಳ ವಿಶೇಷವಾಗಿ ಇವರು ಹುಟ್ಟೋದಕ್ಕೆ ದೇವರ ನರಸಿಂಹದೇವರ ಉಪಾಸನೆಯನ್ನ ಮಾಡ್ತಾರೆ. ಅದಕ್ಕಾಗಿ ಇವರ ಹೆಸರು ನರಸಿಂಹಾಚಾರ್ಯರು ಅಂತ ಇಟ್ಟಿರ್ತಾರೆ. ಹೀಗಾಗಿ ಇವರು ಆ ಪ್ರಾಂತದಲ್ಲಿಯೂ ವಿಶೇಷವಾಗಿ ಸಂಚಾರವನ್ನ ಮಾಡ್ತಾರೆ. ಸಂಚಾರವನ್ನ ಮಾಡ್ತಾ ಇವರು ಸಾಂಗಲಿಯಲ್ಲಿ ಗುರು ಸತ್ಯವ್ರತರ, ಸತ್ಯನಿಧಿಗಳಿಗಿಂತಲೂ ಸತ್ಯವ್ರತರ ಸನ್ನಿಧಾನಕ್ಕೆ ಹೆಚ್ಚು ಸಲ ಹೋದ ಉಲ್ಲೇಖ ಉಂಟು. ಅಲ್ಲಿ ಹೋಗಿ ಅವರ ಎದುರಿಗೆ ಅವರಿಗೊಂದು ಕಾಣಿಕೆ ಒಪ್ಪಿಸಬೇಕು ಅಂತ ಅಭಿನವ ಚಂದ್ರಿಕಾ ಎಂಬ ಗ್ರಂಥ, ತತ್ವಪ್ರಕಾಶಿಕಾದ ಟಿಪ್ಪಣಿ, ಅದನ್ನ ಸತ್ಯವ್ರತರ ಉಪಸ್ಥಿತಿಯಲ್ಲಿ ಕುಳಿತು ಸಂಪೂರ್ಣವಾಗಿ ಅಭಿನವ ಚಂದ್ರಿಕಾ ಗ್ರಂಥವನ್ನ ಬರೆದು ಸಾಂಗಲಿಯಲ್ಲಿ ಸತ್ಯವ್ರತರಿಗೆ ಸಮರ್ಪಣೆ ಮಾಡ್ತಾರೆ. ಅಲ್ಲಿಂದ ಮುಂದೆ ಬೇರೆ ಬೇರೆ ಉಡುಪಿಗೆ ಇತ್ಯಾದಿಗಳಲ್ಲಿ ದಿಗ್ವಿಜಯಕ್ಕೆ ಹೋಗ್ತಾರೆ. ಉಡುಪಿಯಲ್ಲಿ ಹೋದಾಗ ಶ್ರೀಕೃಷ್ಣ ಪರಮಾತ್ಮನಿಗೆ 100,000 ದೀಪಗಳ ಉತ್ಸವವನ್ನ ಮಾಡುತ್ತಾರೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಉಡುಪಿ ದಿಗ್ವಿಜಯವನ್ನ ಮಾಡಿದ ಮೇಲೆ ಅಲ್ಲಿ ಲಕ್ಷ ದೀಪೋತ್ಸವವನ್ನ ಸ್ವತಃ ಮಧ್ವ ಸರೋವರ, ಕೃಷ್ಣನ ದೇವಸ್ಥಾನ, ರಥ ಬೀದಿ ಹಾಗೂ ಎಲ್ಲ ಮಠಗಳಲ್ಲಿ ಸಮಗ್ರವಾದ ಆ ಊರಿನ ಎಲ್ಲ ಪ್ರಾಂತ ಎಲ್ಲ ಪ್ರದೇಶಗಳಲ್ಲಿಯೂ ಆ ಬತ್ತಿಯನ್ನು ಹಚ್ಚಿ ವೈಭವದಿಂದ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಲಕ್ಷ ದೀಪೋತ್ಸವವನ್ನ ಮಾಡಿ ಕೃಷ್ಣನಿಗೆ ಸಮರ್ಪಣೆ ಮಾಡ್ತಾರೆ. ಅಲ್ಲಿ ಎಷ್ಟೋ ದಿವಸ ವಾಸವಾಗಿ ಅನಂತೇಶ್ವರನ ಕೃಷ್ಣನ ಸೇವೆಯನ್ನ ಮಾಡ್ತಾರೆ. ಜೊತೆಗೆ ಅಲ್ಲಿ ಯಥಾ ಸಂಪ್ರದಾಯದಂತೆ ಕೃಷ್ಣನಿಗೆ ಅನೇಕ ಬಂಗಾರದ ಆಭರಣಗಳನ್ನ ಸಮರ್ಪಣೆ ಮಾಡಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಉಡುಪಿಯಲ್ಲಿ ಕೃಷ್ಣನ ಸೇವೆಯನ್ನ ಮಾಡಿ ಬರ್ತಾರೆ. ಆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದಂತಹ ಸತ್ಯಾಭಿನವ ತೀರ್ಥರು ಅವರ ಚರಿತ್ರೆಯನ್ನು ಕೇಳುವಾಗ ಕೇಳುತ್ತೀರಿ. ಅದೇ ಉಡುಪಿಯಿಂದ ಬರ್ತಾ ಇರುವಾಗ ಮಹಿಷಿ ಎಂಬ ಕ್ಷೇತ್ರಕ್ಕೆ ಬಂದು ಹೋಗಿರ್ತಾರೆ ಸತ್ಯನಾಥರು. ಅವರ ಸ್ಮರಣೆಗಾಗಿ ಸತ್ಯನಾಥ ಅಗ್ರಹಾರ ಅಂತ ಮಹಿಷಿಯಲ್ಲಿ ಮಾಡ್ತಾರೆ. ಮಹಿಷಿಯಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ವೃಂದಾವನ ಇದೆ. ದಿವ್ಯವಾದ ಕ್ಷೇತ್ರ, ರಮಣೀಯವಾದ ತಪಸ್ಸಿನ ಭೂಮಿ, ನಿಸರ್ಗದ ವಾತಾವರಣ, ಆಧ್ಯಾತ್ಮಿಕವಾಗಿರತಕ್ಕಂತಹ ಶಕ್ತಿ ಎಲ್ಲ ಗಿಡಗಳಲ್ಲಿ ಹರಿದು ಬರ್ತದೆ. ಅದ್ಭುತವಾದ ಪರಿಸರ. ಅದು ಸತ್ಯಸಂಧರ ಕಾಲದಲ್ಲಿ ಬಂದದ್ದಲ್ಲ, ಶ್ರೀಮಠಕ್ಕೆ ಸತ್ಯನಾಥರ ಕಾಲದಿಂದ ಬಂದದ್ದು. ಸತ್ಯನಾಥ ಅಗ್ರಹಾರ ಅಂತ ನೂರಾರು ಜನ, ಸಾವಿರಾರು ಜನ ಪಂಡಿತರಿಗೆ ಅಲ್ಲಿ ವಿಶೇಷವಾದ ಅವಕಾಶವನ್ನ ಕೊಟ್ಟು, ದೊಡ್ಡ ಅಗ್ರಹಾರ ಅಂತಂದ್ರೆ ಏನು ಗೊತ್ತಿರೋದಿಲ್ಲ ಎಷ್ಟೋ ಜನರಿಗೆ. ಮಧ್ಯದಲ್ಲಿ ದೇವಸ್ಥಾನ, ಎರಡು ಬದಿಗಳಲ್ಲಿ ಬ್ರಾಹ್ಮಣರ ವಿಶೇಷವಾಗಿರತಕ್ಕಂತಹ ಅಗ್ರ ಜನ್ಮರ ಮನೆಗಳ ಸಾಲಿಗೆ ಅಗ್ರಹಾರ ಎಂಬುದಾಗಿ ಕರೀತಾರೆ. ಅಂತಹ ದೊಡ್ಡ ಅಗ್ರಹಾರವನ್ನ ಕಟ್ಟಿಸಿ ಸತ್ಯನಾಥ ತೀರ್ಥರ ಒಂದು ಹಿತ್ತಾಳೆಯ ಪ್ರತಿಮೆಯನ್ನ ಅಲ್ಲಿ ಮಾಡಿಸಿಟ್ಟು ಅವರ ಸ್ಮರಣೆಯಲ್ಲಿ ನಿರಂತರ ಅಲ್ಲಿ ಪಾಠ ಪ್ರವಚನ, ಪಂಡಿತರ ಪೋಷಣ ನಡೆಯುವ ವ್ಯವಸ್ಥೆಯನ್ನು ಸತ್ಯಾಭಿನವ ತೀರ್ಥರು ಮಾಡಿರ್ತಾರೆ ಸತ್ಯನಾಥರ ಸ್ಮರಣೆಯಲ್ಲಿ. ಅದು ಆ ಮಹಿಷಿ ಕ್ಷೇತ್ರದಲ್ಲಿ. ಇವತ್ತಿಗೂ ಆ ಸತ್ಯನಾಥರ ಪ್ರತಿಮೆ ಬೆಂಗಳೂರಿನಲ್ಲಿ ಉತ್ತರಾದಿ ಮಠದಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಇದೆ. ಆ ಮಹಿಷಿ ಕ್ಷೇತ್ರದಲ್ಲಿ ಆ ಅಗ್ರಹಾರದೊಳಗಿರುವ ಪಂಡಿತರು ಎಷ್ಟಿದ್ರು ಅಂತಂದ್ರೆ ಸತ್ಯಸಂಧರ ಆರಾಧನೆ ಮಾಡುವ ಸಂದರ್ಭದೊಳಗೆ ಯಾರನ್ನ ಅಲಂಕಾರ ಕೂಡಿಸ್ಬೇಕು ಅಂತ ಜಗಳ. ಪ್ರತಿ ವರ್ಷವೂ ಅದೊಂದು ದೊಡ್ಡ ಜಗಳವೇ. ಆರಾಧನೆ ಬಂತು ಅಂತಂದ್ರೆ ಉಳಿದೆಲ್ಲ ವ್ಯವಸ್ಥೆ ಮಾಡುವ ಹಾಗೆ ಈ ಜಗಳದ್ದೊಂದು ವ್ಯವಸ್ಥೆ ಇರಲೇಬೇಕಲ್ಲಿ. ಅದಕ್ಕಾಗಿ ಒಂದು ಪ್ಲಾಟ್ಫಾರ್ಮ್ ತಯಾರು ಮಾಡಿ, ಏನ್ ಜಗಳ, ನಾ ಕೂಡ್ತೇನೆ ನೀ ಕೂಡ್ತೇನೆ ಅಂತ ಹೊಡೆದಾಡೋದು ಬಡದಾಡೋದು ಜಗಳ ಅಲ್ಲ. ನ್ಯಾಯಾಮೃತ ಸುಧಾ ತರ್ಕತಾಂಡವದಲ್ಲಿ ವಾಕ್ಯಾರ್ಥಗಳನ್ನು ತೆಗೆಯು, ಘನಘೋರ ವಾಕ್ಯಾರ್ಥ ಆಗ್ಬೇಕು. ಯಾರು ಗೆಲ್ತಾರೋ ಅವರನ್ನು ಅಲಂಕಾರಕ್ಕೆ ಕೂರಿಸು. ಹೀಗೆ ಅಲ್ಲಿ ಅಲಂಕಾರವನ್ನು ಕೊಡುವಂತಹ ಪದ್ಧತಿ ಆ ಮಹಿಷಿಯಲ್ಲಿತ್ತು. ಅಂತಹ ದೊಡ್ಡ ಅಗ್ರಹಾರವನ್ನ ಕಟ್ಟಿಸಿದ್ದು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯಲ್ಲಿ. ಅದನ್ನು ನಾವು ನೆನಪಿಸಿಕೊಳ್ಳೋದು. ಸಂಚಾರ ಕ್ರಮೇಣ ತಿರುವಣ್ಣಾಮಲೈ ಎಂಬ ಊರಿಗೆ ಬರ್ತಾರೆ. ಅದು ತಿರುಕೋಯಿಲೂರ ಹತ್ತಿರ ಇರತಕ್ಕಂತಹ ರುದ್ರದೇವರ ದೇವಸ್ಥಾನ. ಬಹಳ ದೊಡ್ಡ ದೇವಸ್ಥಾನ, ಪ್ರಾಚೀನವಾದ ಕ್ಷೇತ್ರ, ವಿಶೇಷವಾಗಿ ದೀಪೋತ್ಸವಾದಿಗಳಾಗ್ತದೆ. ತಮಿಳುನಾಡಿನ ಎಲ್ಲ ಭಕ್ತರ ಒಂದು ಶ್ರದ್ಧಾ ಕೇಂದ್ರ. ಅಲ್ಲಿ ಇವರು ಹೋಗಿ ಅಲ್ಲಿ ವಾಸವಾಗಿದ್ದಾಗ ಅಭಿನವ ಗದಾ ಎಂಬಂತಹ ಗ್ರಂಥವನ್ನ ಸಂಪೂರ್ಣವಾಗಿ ತತ್ಕಾಲದಲ್ಲಿ ಬರೆದಂತಹ ಒಬ್ಬ ಅದ್ವೈತಿಗಳ ಒಂದು ಗ್ರಂಥವನ್ನ ಖಂಡನ ಮಾಡಿ ಅಭಿನವ ಗದಾ ಎಂಬಂತಹ ದೊಡ್ಡದಾದ ಗ್ರಂಥವನ್ನ ರಚನೆ ಮಾಡಿ ಅಲ್ಲಿ ರುದ್ರಾಂತರ್ಯಾಮಿಯಾದಂತಹ ಸಂಕರ್ಷಣ ನಾಮಕ ಪರಮಾತ್ಮನಿಗೆ ಅದನ್ನ ಸಮರ್ಪಣೆ ಮಾಡುತ್ತಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳು. ಆಮೇಲೆ ನಿವೃತ್ತ ಸಂಗಮಕ್ಕೆ ಬರ್ತಾರೆ. ನಿವೃತ್ತ ಸಂಗಮದಲ್ಲಿ ಬಂದಾಗ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಆರಾಧನೆ, ಎರಡನೇ ಮತ್ತೊಂದು ವರ್ಷದ ಆರಾಧನೆಯನ್ನ ಮಾಡುವಾಗ ಆರಾಧನೆಗೆ ಗುರುಗಳಿಗೇನು ಕಾಣಿಕೆ ಕೊಡಬೇಕು? ಉಳಿದೆಲ್ಲ ಭಕ್ತರಿಗೆ ರಜತ ಪಾತ್ರ, ಸುವರ್ಣ ಪಾತ್ರಗಳು, ದಕ್ಷಿಣೆ, ಅನ್ನ ಎಲ್ಲ ದಾನ ಮಾಡೇ ಆಯಿತು. ಗುರುಗಳಿಗೇನು ನಾನು ಕಾಣಿಕೆ ಕೊಡೋದು ಅಂತ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಎದುರಿನಲ್ಲಿ ಕುಳಿತು ಋಗ್ಭಾಷ್ಯ ಟೀಕಾಕ್ಕೆ ರೂಪಾವತಾರ ಎಂಬಂತಹ ಟಿಪ್ಪಣಿಯನ್ನ ಬರೆದು, ಮತ್ತು ಈ ಖಂಡನತ್ರಯಗಳಿಗೆ ಪರುಷು ಎಂಬಂತಹ ವ್ಯಾಖ್ಯಾನಗಳನ್ನ ಬರೆದು, ಈ ಆರಾಧನೆಯ ಸಂದರ್ಭದಲ್ಲಿ ನಿಮಗೆ ಸಮರ್ಪಣೆ ಮಾಡತಕ್ಕಂತಹ ಪುಷ್ಪಗಳು, ನಿಮಗೆ ಸಮರ್ಪಣೆ ಮಾಡತಕ್ಕಂತಹ ಫಲಗಳು ಅಂದ್ರೆ ಈ ಗ್ರಂಥಗಳು ಅಂತ ಹೇಳಿ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರಿಗೆ ನಿವೃತ್ತ ಸಂಗಮ ಕ್ಷೇತ್ರದಲ್ಲಿ ಆರಾಧನೆಯ ಕಾಲದಲ್ಲಿ ಆ ಗ್ರಂಥಗಳನ್ನ ಬರೆದು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಸಮರ್ಪಣೆಯನ್ನ ಮಾಡ್ತಾರೆ. ಅಂದ್ರೆ ಅವರಿಗಿರುವಂತಹ ಅನುಸಂಧಾನ, ಗುರುಗಳಲ್ಲಿರತಕ್ಕಂತಹ ಭಕ್ತಿಯನ್ನು ನಾವು ನೋಡಬೇಕು. ಗುರುಗಳಿಗೆ ಕಾಣಿಕೆಯನ್ನು ಸಮರ್ಪಣೆ ಮಾಡೋದು ಅಂತಂದ್ರೆ ಅಷ್ಟು ಅಪರೂಪದ ಕಾಣಿಕೆಯನ್ನ, ಅಪರೂಪದ ರೂಪಾವತಾರವನ್ನ ಕಾಣಿಕೆಯನ್ನಾಗಿ ಸತ್ಯನಾಥ ತೀರ್ಥ ಸತ್ಯನಿಧಿ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಿಗೆ ಸಮರ್ಪಣೆ ಮಾಡ್ತಾರೆ ಸತ್ಯನಾಥ ತೀರ್ಥರು. ಅದರ ಗ್ರಂಥದ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ಹೀಗೆಲ್ಲ ಹೇಳಲಿಕ್ಕಾಗುವುದಿಲ್ಲ. ಅವರ ರೂಪಾವತಾರ ಎಂಬ ಗ್ರಂಥ ವ್ಯಾಕರಣ ಭೂಯಿಷ್ಠವಾದದ್ದು. ಅವರ ಅತ್ಯಂತ ತಾರ್ಕಿಕವಾಗಿರತಕ್ಕಂತಹ ಅವರ ಮೇಧಾಶಕ್ತಿ ಅಭಿನವ ತಾಂಡವದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ವೇದಾಂತದೊಳಗಿರುವ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರಮೇಯಗಳ ಪ್ರತಿಭೆ ಅಭಿನವ ಚಂದ್ರಿಕೆಯಲ್ಲಿ ನಮಗೆ ಪ್ರಕಟವಾಗ್ತದೆ. ವ್ಯಾಕರಣದೊಳಗೆ ಅವರಿಗಿರತಕ್ಕಂತಹ ಅಗಾಧವಾದ ಪಾಂಡಿತ್ಯ ರೂಪಾವತಾರದೊಳಗೆ ನಮಗೆ ಗೊತ್ತಾಗುತ್ತೆ. ಪ್ರಮಾಣ ಭಾಗದೊಳಗಿದ್ದಂತಹ ಜ್ಞಾನ ಅಭಿನವಾಮೃತದಿಂದ ನಮಗೆ ತೋರಿ ಬರ್ತದೆ. ಹೀಗೆ ಅನೇಕ ಮುಖಗಳಲ್ಲಿ ಎಲ್ಲ ದರ್ಶನಗಳಲ್ಲಿ ಹರಡಿಕೊಂಡಂತಹ ಅವರ ಪಾಂಡಿತ್ಯಕ್ಕೆ, ಅವರು ಬರೆದಂತಹ ಗ್ರಂಥಗಳೇ ಎತ್ತರದ ಕನ್ನಡಿಯಾಗಿ ನಮಗೆ ಎಲ್ಲವನ್ನು ತಿಳಿಸಲು ಸಮರ್ಥವಾಗಿದೆ. ಅಂತಹ ಮಹಾನುಭಾವರು ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರಿಗೆ ಈ ತರಹ ಗ್ರಂಥಗಳ ರಚನೆಯನ್ನ ಮಾಡ್ತಾ ಮಾಡ್ತಾ ಶ್ರೀರಂಗ ಕ್ಷೇತ್ರಕ್ಕೆ ಬರ್ತಾರೆ. ತ್ರಿಚಿ, ಶ್ರೀರಂಗ ಸ್ವಯಂ ವ್ಯಕ್ತ ಕ್ಷೇತ್ರ, ಇಕ್ಷ್ವಾಕುರಾಜನ ಕಾಲದಿಂದ ಬಂದದ್ದು. ಶ್ರೀರಂಗ ಕ್ಷೇತ್ರಕ್ಕೆ ಬಂದಿರತಕ್ಕಂತಹ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಫಲವನಾಮ ಸಂವತ್ಸರ ಆಶ್ವಿನ ಶುದ್ಧ ಏಕಾದಶಿಯ ದಿವಸ, ಆ ಸಂದರ್ಭದಲ್ಲಿ ಅದೇ ನವರಾತ್ರವನ್ನು ಮುಗಿಸಿ ವೇದವ್ಯಾಸ ದೇವರ ವಿಸರ್ಜನೆಯನ್ನು ಮಾಡಿದ್ದಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು. ಆಗ ಮತ್ತೆ ಒಬ್ಬ ವಾದಿ ಬರ್ತಾನೆ, ಪ್ರಭಾಕರ ಶ್ರೀನಿವಾಸ ಅಯ್ಯಂಗಾರ್ ಅಂತ ಅವನ ಹೆಸರು. ಅವನು ಅಯ್ಯಂಗಾರ್ ಶ್ರೀ ವೈಷ್ಣವ ಮತಾನುಯಾಯಿ, ಆದರೆ ಪ್ರಭಾಕರ ಮತದ ವಿಶೇಷವಾಗಿರತಕ್ಕಂತಹ ಅಧ್ಯಯನ ಮಾಡಿದಂತೆ, ಹೀಗಾಗಿ ಪ್ರಭಾಕರ ಶ್ರೀನಿವಾಸ ಅಯ್ಯಂಗಾರ್ ಅಂತ ಅವನ ಹೆಸರು. ಶ್ರೀರಂಗದಲ್ಲಿ ಇವರ ಜೊತೆಗೆ ವಾಕ್ಯಾರ್ಥವನ್ನು ಮಾಡುವುದಕ್ಕೆ ಬರ್ತಾನೆ. ಮೂಲೇನ ಆವಾಹಯೇತ್ ದೇವಿ, ಮೂಲಾದೋ ಆವಾಹಯೇತ್ ಶ್ರವಣಂತೆ ವಿಸರ್ಜಯೇತ್ ಅನ್ನೋ ಪಕ್ಷದೊಳಗೆ ಇನ್ನೂ ವೇದವ್ಯಾಸ ದೇವರ ವಿಸರ್ಜನವಾಗಿರದೇ ಇರಲಿಕ್ಕೂ ಸಾಧ್ಯತೆ ಉಂಟು. ಏಕಾದಶಿ ಇದ್ರೂ ಕೂಡ ಇವನನ್ನ ಸೋಲಿಸೇನೆ ಆಮೇಲೆ ವೇದವ್ಯಾಸ ದೇವರ ವಿಸರ್ಜನೆ ಮಾಡಬೇಕು ಅಂತ ಅವರು ಕಾಯ್ತಾ ಇರಲಿಕ್ಕೂ ಸಾಧ್ಯತೆ ಉಂಟು. ಆ ಸಂದರ್ಭದೊಳಗೆ ಅವರು ಬರ್ತಾರೆ, ಬಂದು ವಾಕ್ಯಾರ್ಥವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏಕಾದಶಿ ದಿವಸ ಶ್ರೀರಂಗದಲ್ಲಿ ಶ್ರೀಮಠದಲ್ಲಿ ರಘುತ್ತಮ ತೀರ್ಥರಿಂದ ಸ್ಥಾಪಿತವಾದ ಮಠದಲ್ಲಿ ವಾಕ್ಯಾರ್ಥ ಪ್ರಾರಂಭವಾಯಿತು. ಅನೇಕ ವಿಷಯಗಳ ಬಗ್ಗೆ ವಾಕ್ಯಾರ್ಥವನ್ನ ಮಾಡ್ತಾ 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 ತಾರ್ಕಿಕರ ವಿಷಯಕ್ಕೆ ಬರ್ತಾರೆ. ಸಾಮಾನ್ಯ ಭಾವವನ್ನು ಅಂಗೀಕಾರ ಮಾಡಬೇಕೋ ಮಾಡಬಾರದೋ? ವಿಶೇಷಾಭಾವಾತಿರಿಕ್ತ ಸಾಮಾನ್ಯ ಭಾವ ಅಂಗೀಕಾರ್ಯೋ ವಾ ನವಾ? ಸಾಮಾನ್ಯ ಭಾವ ಅಂಗೀಕಾರೇ ಪ್ರಮಾಣಭಾವ, ಅನಂಗೀಕಾರೇ ಬಾಧಕಾಭಾವಾಚ್ಚನ ಅಂಗೀಕಾರ್ಯ ಅಂತ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ. ಆಗ ಶ್ರೀನಿವಾಸ ಅಯ್ಯಂಗಾರರು ಕೇಳ್ತಾರೆ, ರೂಪಂ ಅಸ್ತಿ ನವ, ವಾಯೌ ರೂಪಂ ಅಸ್ತಿ ನವ ಇತ್ಯಾಕಾರಕವಾದ ಸಂದೇಹ ಬರ್ತದೆ. ವಾಯೌ ರೂಪಂ ಅಸ್ತಿ ನವ ಇತ್ಯಾಕಾರಕ ಸಂದೇಹ ಬರಬೇಕಾಗಿದ್ದರೆ ನೀಲರೂಪಾದಿ ತತ್ತದ್ರೂಪ ವಿಶೇಷಗಳ ಅಭಾವ ವಾಯುವಿನಲ್ಲಿ ನಿಶ್ಚಿತವಾದಾಗ ರೂಪಮಸ್ತಿನವ ಇತ್ಯಾಕಾರಕವಾದಂತಹ ಸಂದೇಹ ಬರಲಿಕ್ಕೆ ಅವಕಾಶವಿಲ್ಲ. ಆ ತರಹದ ಸಂದೇಹವನ್ನ ರೂಪಂ ತತ್ತದ್ರೂಪ ವಿಶೇಷಾಭಾವ ಜ್ಞಾನ ದಶಾದೊಳಗೂ ತಾದೃಶ ವಾಯು ರೂಪಮಸ್ತಿನವ ಇತ್ಯಾಕಾರಕ ಸಂದೇಹ ಅಂತನ್ನೋದು ಕದಾಚಿತ್ ಬಂದಾಗ ಅದನ್ನು ಉಪಪಾದನೆ ಮಾಡಬೇಕಾಗಿದ್ರೆ ವಿಶೇಷಾಭಾವಾತಿರಿಕ್ತವಾದ ಸಾಮಾನ್ಯಾಭಾವ ಅನ್ನೋದೊಂದಿದೆ ಅಂತ ನಾವು ಒಪ್ಪಲೇಬೇಕು. ಇಲ್ಲದೇ ಇದ್ರೆ ವಿಶೇಷಾಭಾವ ನಿಶ್ಚಯ ದಶಾಯಾಮ್ ಸಂದೇಹ ಕೋಟಿತ್ವ ಅಂತನ್ನೋದು ಆ ಅಭಾವಕ್ಕೆ ಕೂಡೋದಿಲ್ಲ. ಆದ್ದರಿಂದ ಸಾಮಾನ್ಯಾಭಾವ ಅಂತನ್ನೋದನ್ನು ನಾವು ವಿಶೇಷಾಭಾವ ಅತಿರಿಕ್ತವಾದದ್ದನ್ನು ಒಪ್ಪಬೇಕು ಅಂತ ಅವರು ಹೇಳಿದ್ರೆ ಸತ್ಯನಾಥರು ಬೇರೆ ದೃಷ್ಟಾಂತ ಹುಡುಕ್ಲಿಕ್ಕೆ ಹೋಗೋದೇ ಇಲ್ಲ. ನೀನು ಕೊಟ್ಟ ದೃಷ್ಟಾಂತದೊಳಗೆ ರೂಪಮಸ್ತಿನವ ಇತ್ಯಾಕಾರಕವಾದ ಸಂದೇಹ ಬರಬೇಕಾಗಿದ್ರೆ ತತ್ವದ್ವಿಶೇಷಾಭಾವಗಳ ನಿಶ್ಚಯ ಇದ್ದಾಗ ವಿಶೇಷಾಭಾವ ಅಂತನ್ನೋದು ಸಂದೇಹದ ಏಕಕೋಟಿ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಗಂತೀಯೋ ಹಾಗೆ ತತ್ವದ್ವಿಶೇಷಗಳು ಇಲ್ಲ ಅಂತ ನಿನಗೆ ನಿಶ್ಚಯ ಇತ್ತು ಅಂತಾದ್ರೆ ರೂಪಮಸ್ತಿ ಅಂತಾದ್ರೂ ನೀನು ಹೇಗೆ ಸಂದೇಹ ಕೋಟಿ ಆಯ್ತು? ತದ್ವಿರುದ್ಧ ಕೋಟಿ ಆದ್ರೆ ಹೇಗೆ ಬಂತು? ತತ್ತದ್ರೂಪ ವಿಶೇಷಗಳು ಇಲ್ಲ ಅಂತ ನಿಶ್ಚಯವಾದಾಗಲೂ ರೂಪಮಸ್ತಿ ಅಂತನ್ನೋದು ಒಂದು ಸಂದೇಹ ಕೋಟಿ ಆಗಬೇಕಾದರೆ ಸಾಮಾನ್ಯ ಭಾವ ಒಪ್ಪಿದಂತೆ ಸಾಮಾನ್ಯ ಭಾವವನ್ನು ಒಪ್ಪು. ಹಾಗಾದ್ರೆ ರೂಪ ಸಾಮಾನ್ಯ ಭಾವದಂತೆ ಸಾಮಾನ್ಯ ರೂಪ ಭಾವ, ಸಾಮಾನ್ಯ ಕಾರಣ ರೂಪ ಅಂತ ಒಂದು ಬೇರೆ, ವಿಶೇಷ ಕಾರಣ ರೂಪ ಅಂತ ಒಂದು ಬೇರೆ ಇದೆ ಅಂತ ಒಪ್ಲಿಕ್ಕೆ ಆಗ್ತದೆಯೇ? ಒಪ್ಲಿಕ್ಕಾಗೋದಿಲ್ಲ. ವಿಶೇಷ ಭಾವ ಪದಾರ್ಥಗಳಲ್ಲಿ ಹಾಗಲ್ಲ. ತತ್ತದ್ರೂಪ ನೀಲತ್ವ ಪೀತತ್ವಾದಿ ತತ್ತದಾಕಾರೇಣ ರೂಪಗಳ ಅಭಾವ ಜ್ಞಾನ ನಮಗಾಗಿದ್ದರೂ ಕೂಡ ರೂಪತ್ವೇನ ರೂಪೇಣ ರೂಪಾಭಾವದ ಜ್ಞಾನ ನಮಗಾಗಿರೋದಿಲ್ಲ. ಹೀಗಾಗಿ ರೂಪತ್ವೇನ ರೂಪ ವಿಶೇಷದ ಪ್ರಸಕ್ತಿ ಬಂದಿದೆ ಅಂತ ಹೇಳುವುದಾದ್ರೆ ಸಮಸ್ತ ಮಾಡಿ ಇಲ್ಲಿಯೂ ಕೂಡ ತತ್ತದ್ ವಿಶೇಷಾಭಾವತ್ವೇನ ರೂಪೇಣ ತತ್ತದ್ ವಿಶೇಷಾಭಾವಗಳ ಜ್ಞಾನ ಆದರೂ ಕೂಡ रूपत्वावच्छिन्न रूप प्रतियोगिक अभावत्वेन रूपेण आ विशेषाभावगळ ज्ञान आगिल्ल अंतिष्टे अर्थवर्तु विशेषाभावातिरिक्तवाद सामान्य अभाववन्न ಒಪ್ಪಬೇಕು ಅಂತೇನಿಲ್ಲ प्रतियोगियादुदरೊಳಗೇನೆ ರೂಪತ್ವಾವಚ್ಛಿನ್ನ रूप प्रतियोगिक अभावत्वेन रूपेण तादृश विशेषाभावಗಳನ್ನು ಅವಗಾಹನ ಮಾಡಿದ್ದಿಲ್ಲ ಮೊದಲು ಅದಕ್ಕಾಗಿ ಸಂದೇಹ ಬಂದಿದೆ ಅಂತ ಉಪಪಾದನೆ ಮಾಡಲಿಕ್ಕೆ ಬರ್ತಾ ಇರುವಾಗ ನಾವು ಸಾಮಾನ್ಯ ಅಭಾವವನ್ನು ಒಪ್ಪಬೇಕಾಗಿಲ್ಲ ಅಂತ ಇಷ್ಟೆಲ್ಲ ಹೇಳಿದ ಮೇಲೆ ಅವನು ಎಸ್ಕೇಪ್ ಆಗಲಿಕ್ಕೆ ತನ್ನ ಹೆಸರೇ ಹಾಗಿಟ್ಕೊಂಡಿದ್ದ ಪ್ರಭಾಕರ ಶ್ರೀನಿವಾಸ ಅಯ್ಯಂಗಾರ್ ಅಂತ ಅಯ್ಯಂಗಾರ ಸರಿಸಿದ ಪ್ರಭಾಕರ ಅಂತ ಎತ್ತಿದ ಸಾಮಾನ್ಯ ಅಭಾವ ಇಲ್ಲದೆ ಇದ್ರೇನು ವಿಶೇಷ ಅಭಾವ ಇಲ್ಲದೆ ಇದ್ರೇನು ಇಷ್ಟಾಪತ್ತಿಗೆ ನಮ್ಮನ್ನೇ ನೀವು ಸೋಲಿಸಿದಂತೆ ಆಗಲಿಲ್ಲ ಅಂತಂದ್ರು ಅವರೊಳಗೆ ವಾಕ್ಯಾರ್ಥ ಮಾಡು ಅಂತಂದ್ರು ಸಾಮಾನ್ಯ ಅಭಾವವೇ ನಮ್ಮ ಮತದಲ್ಲಿ ಅಭಾವವೇ ಇಲ್ಲ ಅಂತಿಲ್ಲ ಇಲ್ಲ ಅಂದ್ರೆ ಏನು ಮತ ಅಭಾವನೇ ಅದು ಆದ್ರಿಂದ ಅಭಾವವನ್ನು ಒಪ್ಪೋದಿಲ್ಲ ಅಂತ ಹೇಗಂತಿದೆ ಹಾಗರ್ಥ ಅಲ್ಲ ಅಸ್ತ್ಯತ್ರ ಅಭಿಪ್ರಾಯ ವಿಶೇಷ ಅಧಿಕರಣಾತಿರಿಕ್ತ ಅಭಾವ ಇಲ್ಲ ಅಂತ ಹೇಳ್ತೇವೆ ಹೊರತು ಅಭಾವನೇ ಇಲ್ಲ ಅಭಾವ ವ್ಯವಹಾರನೇ ಮಾಡಬಾರದು ಅಂತ ನಮ್ಮ ಅಭಿಪ್ರಾಯವಲ್ಲ ಅಂತ ಅವನು ಹೇಳಿದ್ರೆ ಅದಕ್ಕೆ ಇವರಂತಾರೆ ಅಭಾವದ ಅಧಿಕರಣಾತಿರಿಕ್ತ ಅಭಾವ ಇಲ್ಲ ಅಂತ ಹೇಳುವುದಾದರೆ ಘಟವತ್ತಿಪಿ ಭೂತಲೇ ಘಟಾಭಾವ ಪ್ರತೀತಿ ಪ್ರಸಂಗ ಭೂತಲನೇ ಘಟಾಭಾವ ಸ್ವರೂಪವಾಗುವುದಾದರೆ ಘಟ ಇದ್ದ ಭೂತಲದಲ್ಲಿಯೂ ಘಟಾಭಾವ ಪ್ರತೀತಿ ಬರಲಿ ಕೇವಲ ಘಟ ವಿಶಿಷ್ಟವಾದ ಭೂತಲ ಸ್ವರೂಪವಲ್ಲ ಘಟಾಭಾವ ಕೇವಲ ಭೂತಲ ಸ್ವರೂಪ ಅಂತ ಹೇಳ್ತೇನೆ ಅಂದ್ರೆ ಕಿನ್ನಾಮ ಕೈವಲ್ಯಂ ಅಲ್ಲಿ ವಿಜಯ ಮಾಡಿಕೊಂಡು ಅವರಿಂದ ಜಯಪತ್ರಿಕೆಯನ್ನ ಸ್ವೀಕಾರ ಮಾಡ್ತಾರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಶ್ರೀರಂಗ ಕ್ಷೇತ್ರದ. ಹೀಗೆ ಪ್ರತಿಯೊಂದು ಕಡೆಗೆ ಹೋದಲ್ಲಿ ಅಲ್ಲಲ್ಲಿ ವಿಶೇಷವಾದ ವಾಕ್ಯಾರ್ಥಗಳನ್ನು ಮಾಡಿ ವಾದ ವಿವಾದಗಳನ್ನು ಮಾಡಿ ಅಲ್ಲಲ್ಲಿರುವಂತಹ ವಾದಿಗಳನ್ನು ಸೋಲಿಸ್ತಾ ವಿಶೇಷವಾದ ಶ್ರೀಮದಾಚಾರ್ಯರ ಸಿದ್ಧಾಂತದ ಧ್ವಜ ಪತಾಕೆಯನ್ನ ಪ್ರತಿಯೊಂದು ಕಡೆಗೆ ಮೊಳಗಿಸ್ತಾರೆ ದ್ವೈತದುಂದಿಭೆಯನ್ನ. ಅವರು ಮತ್ತೆ ವಿಜಯಮಾಲ ಎಂಬಂತಹ ಗ್ರಂಥವನ್ನ ಬರೆದು ಅಹಂಕಾರದಿಂದ ನಾನು ಮಹಾಪಂಡಿತ ಅಂತ ಯಾರಾದರೂ ಹೇಳಿಕೊಳ್ಳುವುದಾದರೆ ದ್ವೈತ ಸಿದ್ಧಾಂತದವರೇ ಇರಬಹುದು, ನಾನು ಕೇಳಿದ ಪ್ರಶ್ನೆಗೆ ನಿಮಗೆ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ, ದ್ವೈತ ಸಿದ್ಧಾಂತವನ್ನು ನಿಮಗೆ ಮಂಡನೆ ಮಾಡ್ಲಿಕ್ಕೆ ಬರೋದು. ವಿನೀತರಾಗಿ ಗುರುಭಕ್ತಿಯಿಂದ ಶರಣಾಗತರಾಗಿ ತದ್ವಿಧಿ ಪ್ರಣಿಪಾತೇನ ಅಂತ ಕೇಳಿದ್ರೆ ತತ್ವವನ್ನು ನಾವು ಹೇಳ್ತೇವೆ. ಅಹಂಕಾರದಿಂದ ನನ್ನ ಬುದ್ಧಿಯಿಂದ ನಾನು ಏನಾದರೂ ಸಾಧನೆ ಮಾಡ್ತೇನೆ ಅಂತ ಹೋದ್ರೆ ಬುದ್ಧಿ ಎದುರಿಗೆ ನೀವು ಯಾರೂ ನಿಲ್ಲಿಕ್ ಸಾಧ್ಯವಿಲ್ಲ ಅಂತನ್ನೋದನ್ನ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ವಿಜಯಮಾಲಾ ಎಂಬ ಗ್ರಂಥವನ್ನ ಬರೆದು ಅದನ್ನ ಸಮರ್ಥನೆ ಮಾಡಿಕೊಡ್ತಾರೆ. ಮತ್ತೊಂದು ಸಂದರ್ಭದಲ್ಲಿ ದೊಡ್ಡ ಸಭೆ, ಭಾರೀ ಮಹಾವೈಯಾಕರಣಿಗಳೆಲ್ಲ ಇದ್ದಾರೆ, ತಾರ್ಕಿಕರಿದ್ದಾರೆ, ವೇದಾಂತಿಗಳಿದ್ದಾರೆ, ಘಟಾನುಘಟಿಕರು. ಅಂತಹ ಮಹಾಸಭೆಯ ಸಂದರ್ಭದಲ್ಲಿ ಪಾತಂಜಲ ಮಹಾಭಾಷ್ಯದ ಮೇಲೆ ವಾಕ್ಯಾರ್ಥವನ್ನ ಮಾಡುವಂತಹ ಸಂದರ್ಭ ಬಂತು. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಮಹಾವಿದ್ವಾಂಸರಾಗಿದ್ದರೂ ಕೂಡ ಪಾತಂಜಲ ಮಹಾಭಾಷ್ಯವನ್ನು ಓದಿರಲಿಲ್ಲ. ಆದರೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಮಾಡಿದ್ದೊಂದೇ ಕೆಲಸ, ಇಲ್ಲ ಅಂತನ್ಲಿಲ್ಲ. ಪೀಠ ಗೌರವ ಬೇಕಾದವರು ವಾಕ್ಯಾರ್ಥಕ್ಕೆ ಬರಲಿ, ಮಹಾಭಾಷ್ಯದಲ್ಲಿ ವಾಕ್ಯಾರ್ಥ ಆಗ್ಬೇಕು ಆಗ್ಲಿ. ಆಪ್ತ ಶಿಷ್ಯರು ಕೇಳಿದ್ರೆ ಸ್ವಾಮಿ ಸಿದ್ಧತೆ ಆಗ್ಬೇಕು, ಸುಮ್ಮನಿರಯ್ಯ, ಸಿದ್ಧತೆ ಆಗ್ಲಿಕ್ಕೆ ಎಷ್ಟೊತ್ ಬೇಕು, ನನಗ್ ಗೊತ್ತು ಸಿದ್ಧತೆ ಮಾಡ್ಲಿಕ್ಕೆ ಏನ್ ಬೇಕು, ಅಲ್ಲ ಪುಸ್ತಕ ನನಗ್ ಗೊತ್ತು, ಸಿದ್ಧತೆ ಕ್ರಮ ನನಗ್ ಗೊತ್ತು. ಏನ್ ಮಾಡ್ತಾರೆ ಇವರು ಸಿದ್ಧತೆ? ನೋಟ್ಸ್ ಮಾಡ್ಕೊಂಡಿದ್ದಾರೋ ಅಥವಾ ಮತ್ತೇನಾದ್ರೂ ಮತ್ತೆ ಇದನ್ನ ಮಾಡಿದ್ದಾರೋ? ಏನ್ ಮಾಡಿದ್ದಾರೆ? ಏನ್ ಯಾವ ತರಹದ ಅನುಕೂಲತೆಗಳು ಇಲ್ಲದೆ ಇದ್ದಂತಹ ಸಂದರ್ಭ. ಅವರು ಮಾಡಿದ್ದು ಒಂದೇ ಒಂದು ಸಿದ್ಧತೆ, ಶ್ರೀಮತ್ ಸತ್ಯನಿಧಿ ತೀರ್ಥ ಗುರುಭ್ಯೋ ನಮಃ, ಶ್ರೀಮತ್ ಸತ್ಯನಿಧಿ ತೀರ್ಥ ಗುರುಭ್ಯೋ ನಮಃ. ತಮ್ಮ ಗುರುಗಳನ್ನ ಭಕ್ತಿಯಿಂದ ಸ್ಮರಣೆ ಮಾಡಿದ್ದಾರೆ, ಬನ್ನಿ ವಾಕ್ಯಾರ್ಥಕ್ಕೆ ಅಂತ ಕರೆದು ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇತಂ ವಿಧಿನ ಸತ್ಯನಿಧಿಂ ಸಜ್ಞಾನ ಸಿದ್ಧಯೇ. ಸಮಗ್ರವಾದ ಪಾತಂಜಲ ಮಹಾಭಾಷ್ಯರೊಳಗೆ ಎಲ್ಲಿ ಕೇಳಿದರಲ್ಲಿ ವಾಕ್ಯಾರ್ಥವನ್ನ ಮಾಡಿ ತಮ್ಮದೇ ಆದ ಅಪೂರ್ವವಾದ ಸಿದ್ಧಾಂತದ ಮಂಡನೆಯನ್ನ ಮಾಡಿ ಸಂಪೂರ್ಣವಾದ ಮಹಾಭಾಷ್ಯದ ಮುಖ್ಯವಾದ ಘಟ್ಟಗಳನ್ನ ಕೇಳಿದಲ್ಲಿ ಅನುವಾದವನ್ನ ಮಾಡಿ ತಮ್ಮ ಅಪೂರ್ವವಾದ ಪ್ರತಿಭೆಯನ್ನ, ಗುರುಸ್ಮರಣೆಯ ಮಾಹಾತ್ಮ್ಯವನ್ನ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ತೋರಿಸಿಕೊಡ್ತಾರೆ. ಇದು ಆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ನಡೆದಂತಹ ಘಟನೆ. ನಮ್ಮ ಗುರುಗಳ ಸಂದರ್ಭದಲ್ಲಿಯೂ ಕೂಡ ತಿರುಪತಿ ಪುಣೆಯದೊಳಗೆ ಸುಮಾರು 30 ವರ್ಷಗಳ ಹಿಂದೆ ಪುಣೆಯದೊಳಗಿದ್ದಾಗ ಇದೇ ತರಹ ಮಹಾಭಾಷ್ಯದ ಬಗ್ಗೆ ಹಲಂತ್ಯಂ ಎಂಬ ಸೂತ್ರದ ಬಗ್ಗೆ ಒಬ್ಬ ಅಭ್ಯಂಕರ ಶಾಸ್ತ್ರಿಯೋ ಯಾರೋ ಒಬ್ರು ಬಂದು ವಾಕ್ಯಾರ್ಥವನ್ನ ತೆಗೆದರು ಶಿಂಗ್ರೆಯವರ ಮನೆಯೊಳಗೆ. ಆಗ ಸ್ವಾಮಿಗಳು ಅಲ್ಲಿ ಎಲ್ಲಾ ಪಂಡಿತರು ಕೂಡ ವಿಚಾರ ಮಾಡ್ತಾ ಇದ್ದಾರೆ ವ್ಯಾಕರಣ ವಿಷಯದಲ್ಲಿ ಸ್ವಾಮಿಗಳು ಏನು ಮಾತಾಡಬಹುದು ಅಂತ. ನಮ್ಮ ಸ್ವಾಮಿಗಳು ಸ್ವತಃ ತಮ್ಮ ಮುಖದಿಂದ ನಾವು ಹೇಳಿದ್ದನ್ನ ಕೇಳ್ತೇವೆ. ಅವನು ಕೇಳಿದಂತಹ ಪ್ರಶ್ನೆ ಅಪೂರ್ವವಾದ ಪೂರ್ವಪಕ್ಷ, ಹೊಸದಾದ ಪೂರ್ವಪಕ್ಷವನ್ನ ಆ ಮಹಾ ಎದುರಿಗಿರತಕ್ಕಂತಹ ಪ್ರತಿವಾದಿ ಮಾಡಿದರೆ ಕೇವಲ ಗುರುಗಳ ಸ್ಮರಣೆ ವೇದವ್ಯಾಸದೇವರ ಅನುಗ್ರಹದಿಂದ ತತ್ಕಾಲದಲ್ಲಿ ಯಾವ ಯಾವ ಪುಸ್ತಕಗಳ ಅಪೇಕ್ಷೆಯೂ ಇಲ್ಲದೆ ಆಗಿಂತಾಗಿ ಉತ್ತರವನ್ನ ಕೊಟ್ಟು ಅವನನ್ನ ನಿರಸ್ತರನ್ನ ಮಾಡಿದರು. ಆ ವಾದಿಗೂ ಆಶ್ಚರ್ಯ, ಸುತ್ತಲಿದ್ದ ಪಂಡಿತರಿಗೂ ಆಶ್ಚರ್ಯ. ಒಂದು ಪುಸ್ತಕ ರೆಫರ್ ಮಾಡಲಿಲ್ಲ, ಒಂದೊಂದು ತಗಿಲಿಲ್ಲ, ಏನು ಮಾಡಲಿಲ್ಲ, ಹೇಗೆ ಇವರು ಮುಖೋದ್ಗತವಾಗಿ ಹೇಳಿದ್ರು ಅಂತ ಜನರಿಗೆ ಆಶ್ಚರ್ಯವಾಯಿತು ಅಂತ ಹೇಳ್ತಾ ಇದ್ರು. ಅದನ್ನು ಹೇಳುವಾಗ ತಮ್ಮ ಗುರುಗಳ ಒಂದು ಕಥೆಯನ್ನು ಹೇಳ್ತಿದ್ರು. ಸತ್ಯಾಭಿಜ್ಞ ತೀರ್ಥರ ಕಾಲದಲ್ಲಿ ತಿರುಪತಿಯ ಸಭಾದೊಳಗೆ ಇದೇ ರೀತಿ ಮೀಮಾಂಸಾದೊಳಗೆ ಒಂದು ವಿಶೇಷವಾದ ವಾಕ್ಯಾರ್ಥ ಮಾಡುವಂತಹ ಪ್ರಸಂಗ ಬಂತು. ಆ ಪ್ರಸಂಗ ಅಂದ್ರೆ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ಆ ಗ್ರಂಥವನ್ನ ಪರಾಮರ್ಶ ಪೂರ್ವದಲ್ಲಿ ಮಾಡಿರಲಿಲ್ಲ. ಸಭೆ ನಡೆದಿದೆ, ಸಭೆಯಲ್ಲಿ ಪೂರ್ವ ಪಕ್ಷ ಮಾಡಿದ್ದಾರೆ ಎಲ್ಲಾ ದೊಡ್ಡ ದೊಡ್ಡ ಘನಘನ ವಿದ್ವಾಂಸರು, ನಿಮ್ಮ ಹಿರಿಯರು ಮರಖೇಡಿ ನರಸಿಂಹಾಚಾರ್ಯರು, ಮರಖೇಡಿ ಪ್ರದ್ಯುಮ್ನಾಚಾರ್ಯರು, ಮಳಗಿ ವೇದವ್ಯಾಸಾಚಾರ್ಯರು, ಎಲ್ಲಾ ಸತ್ಯಜ್ಞಾನದ ಕಾಲದ ಎಲ್ಲಾ ಶಿಷ್ಯರು ಇದ್ದಾರೆ. ಅಂತಹ ಎಲ್ಲ ದೊಡ್ಡ ಜನರು ನಡೆದಂತಹ ಸಭೆಯೊಳಗೆ ವಾದಿ ಪೂರ್ವ ಪಕ್ಷ ಮಾಡಿದರೆ ಪಂಡಿತರು ನಾವು ಉತ್ತರ ಹೇಳ್ತೇವೆ, ನಾವು ಹೇಳ್ತೇವೆ ಅಂತ ಅನೇಕ ಜನ ಅಪೇಕ್ಷೆ ಪಟ್ಟರು. ನೀವು ಯಾರು ಹೇಳ್ತಕ್ಕದ್ದಲ್ಲ, ನಾವು ಹೇಳ್ತೇವೆ ಅಂತ ಸ್ವತಃ ಸತ್ಯಾಭಿಜ್ಞ ತೀರ್ಥ ಶ್ರೀಪಾದಂಗಳವರು ಅವರು ಮಾಡಿದ ಮೀಮಾಂಸ ಗ್ರಂಥದ ಪೂರ್ವ ಪಕ್ಷಕ್ಕೆ ಆಗಿಂತಾಗ ಆ ಪೂರ್ವ ಪಕ್ಷವನ್ನೆಲ್ಲವನ್ನೂ ತಾವು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದಕ್ಕೆ ಸಮರ್ಪಕವಾದ ಉತ್ತರವನ್ನ ಕೊಟ್ಟು ಸಿದ್ಧಾಂತದ ಮಂಡನೆಯನ್ನ ಮಾಡ್ತಾರೆ. ಇದನ್ನ ಯಾಕೆ ಅಂದ್ರೆ ಆ ಗುರುಗಳ ಅನುಗ್ರಹದ ಧಾರ ಅದು ಹಾಗೇ ನಡೆದು ಬಂದಿದೆ. ಸತ್ಯಜ್ಞಾನ ತೀರ್ಥರ ಕಾಲದಲ್ಲಿಯೂ ಹೀಗೆ ನಡೆಯಿತು. ಕಾಶಿಯೊಳಗೆ ವೇದಾಂತದೊಳಗೆ ಘನಘೋರವಾದ ವಾಕ್ಯಾರ್ಥ ಅವರ ಕಥೆಯನ್ನು ಕೇಳುವಾಗ ನೀವು ಮುಂದೆ ಕೇಳ್ತೀರಿ. ಅದೇ ತರಹ ಒಂದು ದಿವಸ ವ್ಯಾಕರಣದೊಳಗೆ ಮಹಾ ಘನಘನ ವಿದ್ವಾಂಸರೆಲ್ಲ ಬಂದ್ರು. ವೇದಾಂತದ ವಾಕ್ಯಾರ್ಥ ಇಷ್ಟು ದಿವಸ ಆಯಿತು, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಇವುಗಳೆಲ್ಲ ಬೇಜಾರು ಬಂದಿದೆ. ಏನಾದರೂ ಅದರೊಳಗೆ ನಾವು ಸೋಲ್ತೀವಿ ಅಂತ ಅನ್ನೋದು ನಿಶ್ಚಿತ. ಆದ್ರಿಂದ ನೀವು ನಮ್ಮನ್ನು ಬಿಡೋದಿಲ್ಲ. ವ್ಯಾಕರಣದ ಹೇಗೆ ಶ್ರೀಮದಾಚಾರ್ಯರಿಗೆ ಎಲ್ಲಾ ಗೊತ್ತಿದ್ರು, ಕರ್ಮಕಾಂಡ ಗೊತ್ತಿಲ್ಲ, ಅದರೊಳಗೆ ಸೋಲಿಸೋಣ ಅಂತ ಪ್ರಯತ್ನ ಮಾಡಿದ್ರು. ಶ್ರೀಮದಾಚಾರ್ಯರ ಅದ್ಭುತವಾದ ಪ್ರತಿಭೆಯಿಂದ ಮತ್ತೆ ನಿರುತ್ತರರಾಗಿ ಹೋದರು ಅಂತ ಸುಮಧ್ವ ವಿಜಯದಲ್ಲಿ ನಾವು ಕಾಣ್ತೇವೆ. ಆ ತರಹ ಇಲ್ಲಿಯೂ ಕೂಡ ಮತ್ತೆ ಸತ್ಯಜ್ಞಾನ ತೀರ್ಥರ ಕಾಲದಲ್ಲಿಯೂ ವೇದಾಂತದೊಳಗೆ ನಾವು ಸೋತಿರಬಹುದು, ವ್ಯಾಕರಣದೊಳಗೆ ಇವ್ರನ್ನ ಯಾಕೆ ಸೋಲಿಸಬಾರದು ಅಂತ ಅವರು ಮಹಾ ಪ್ರಯತ್ನವನ್ನ ಮಾಡಿದ್ರು. ಆಗ ಸತ್ಯಜ್ಞಾನ ನೀವು ಯಾವ ವ್ಯಾಕರಣ ಗೋಕರ್ಣ ಏನು ತಗೊಂಡ್ಬರ್ತೀರಿ ತಗೊಂಡು ಬರ್ರಿ, ನಿಮಗೇನು ಬೇಕೋ ಅದನ್ನ ಕೇಳ್ರಿ ಅಂತ ಭಾರಿ ಪೂರ್ವಪಕ್ಷಗಳನ್ನ ಶೇಖರ ಮತ್ತೆ ಮತ್ತೆ ಅದರ ವ್ಯಾಖ್ಯಾನಗಳು, ಹೊರವರ್ಣಿನಿ ಮೊದಲಾದ ಎಲ್ಲ ವ್ಯಾಖ್ಯಾನಗಳ ಅಪೂರ್ವವಾಗಿರತಕ್ಕಂತಹ ಪೂರ್ವಪಕ್ಷಗಳು, ಪರಿಷ್ಕಾರಗಳು ಒಂದರ ಮೇಲೆ ಒಂದು ಕೋಟಿಗಳನ್ನ ಹೇಳ್ತಾ ಇಬ್ಬರು, ಮತ್ತೆ ಒಬ್ರು ಪೂರ್ವಪಕ್ಷ ಒಬ್ಬರದ ಸಿದ್ಧಾಂತ, ಅವರಿಬ್ಬರು ಮಾಡತಕ್ಕಂತಹ ಪೂರ್ವಪಕ್ಷ ಸಿದ್ಧಾಂತಗಳಲ್ಲಿ ಯಾರದು ಸರಿಯಾಯಿತು ಅಂತ ನಿರ್ಣಯ ಮಾಡೋದು ಸತ್ಯಜ್ಞಾನರ ಕೆಲಸ. ಎರಡೂ ಸರಿಯಾಗಿ ತಿಳ್ಕೊಳ್ಳದೆ ಇದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ, ಅದು ನಿಮ್ಮ ಕೆಲಸ ಅಂತ ಒಪ್ಸಿದ್ರು. ಮಾಡ್ರಿ ಅಂತ ಹೇಳಿದ್ರು. ಗಂಟೆಗಟ್ಲೆ ಅವರು ವಾಕ್ಯಾರ್ಥವನ್ನು ಮಾಡಿದ್ರು. ಮಾಡಿದ ಮೇಲೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಅವರ ವಾಕ್ಯಾರ್ಥ ಮುಗಿಯೋದೇ ತಡ, ಯಾರು ಇವನೇನು ಪೂರ್ವಪಕ್ಷ ಮಾಡಿದ, ಇವನೇನು ಸಿದ್ಧಾಂತ ಮಾಡಿದ, ಅದನ್ನೆಲ್ಲ ಅನುವಾದ ಮಾಡಿ ಇವ್ರದ್ದು ಯಾಕೆ ತಪ್ಪು, ಇವ್ರದ್ದು ಯಾಕೆ ಸರಿ ಅನ್ನೋದನ್ನ ಆಗಿಂತಾಗ ಸತ್ಯಜ್ಞಾನ ತೀರ್ಥರು ನಿರ್ಣಯವನ್ನು ಕೊಡುತ್ತಾರೆ. ಆಗ ಏಕಾಂತದೊಳಗೆ ತಮ್ಮ ಶಿಷ್ಯರಿಗೆ ಒಂದು ಮಾತು ಹೇಳಿದರು ಅಂತ ಅನ್ನೋದನ್ನ ನಾವು ಕೇಳ್ತೇವೆ. ಆ ತರಹ ಎಲ್ಲ ಅನೇಕ ವಿಷಯಗಳಿದೆ. ಅಂದ್ರೆ ನೀವೆಲ್ಲ ಎಷ್ಟು ದೇವರಲ್ಲಿ ಶ್ರದ್ಧೆಯನ್ನು ಇಡಬೇಕು ಅಂತ ಅನ್ನೋದಕ್ಕೆ ಅವ್ರು ಹೇಳಿದ್ರಂತೆ. ಅವರಿಬ್ಬರೂ ವಾಕ್ಯಾರ್ಥ ಮಾಡುವಾಗ ಅಕ್ಷರ ಅಕ್ಷರಗಳಲ್ಲಿ ನಾನು ಎಷ್ಟು ಗಮನ ಇಟ್ಟಿದ್ದೆ, ಇಷ್ಟು ಗಮನ ಇಟ್ಟು ನೀವೇನಾದ್ರೂ ದೇವರ ಮೇಲೆ ಭಕ್ತಿ ಮಾಡಿದ್ರೆ ಸಶರೀರ ಮೋಕ್ಷಕ್ಕೆ ಹೋಗ್ತೇವೆ ಅಂತ. ಅಂದ್ರೆ ತಾತ್ಪರ್ಯ, ಶಾಸ್ತ್ರವನ್ನ ಗ್ರಹಣ ಮಾಡುವಂತಹ ಕಾಲದೊಳಗೆ ಅಂತಹ ದೀಕ್ಷೆ, ಅಂತಹ ನಿಷ್ಠೆ, ಅಷ್ಟು ಅದ್ಭುತ ಕಾಲದಲ್ಲಿಯೂ ಕೂಡ ಕಂಡದ್ದು. ಅನಧೀತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹ ವಂದೇ ತಂ ವಿಜಿನ ಸತ್ಯನಿಧಿಂ ಸಜ್ಜ್ಞಾನ ಸಿದ್ಧಯೇ ಎಂಬುದಾಗಿ ಸತ್ಯನಾಥ ತೀರ್ಥರು ಆಗಿಂತಾಗಿ ಮಾಡಿರತಕ್ಕಂತಹ ಶ್ಲೋಕ. ಹೀಗೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಗುರುಭಕ್ತಿಯ ಒಂದು ವಿಶೇಷವಾಗಿರತಕ್ಕಂತಹ ಮಹಿಮೆಯನ್ನ ನಾವು ಕಾಣುತ್ತೇವೆ. ಅನೇಕ ಕಡೆಗೆ ಸಂಚಾರಗಳನ್ನ ಮಾಡ್ತಾ ತಮ್ಮ ಗುರುಗಳ ಆರಾಧನಾ ಶ್ರೀಪಾದಂಗಳವರು ಗುರುಗಳ ಆರಾಧನೆಗಿಂತಲೂ ಮೊದಲಿಗೆ ಮಾರ್ಗಶೀರ್ಷ ಶುದ್ಧ ದಶಮಿ ಸತ್ಯನಾಥ ತೀರ್ಥಗಳ ಆರಾಧನೆ ಬರ್ತದೆ. ಇವರು ಮಾರ್ಗಶೀರ್ಷ ಪ್ರತಿಪದ ಅಥವಾ ಕಾರ್ತಿಕ ಕೃಷ್ಣದೊಳಗೇನೆ ಇವರಿಗೆ ನಿರ್ಯಾಣ ಮಾಡೋ ಸಂದರ್ಭ ಬಂದು ಬಿಡುತ್ತದೆ. ದೇಹಾಲಸ್ಯವಾಗ್ತದೆ, ನಿರ್ಯಾಣ ಮಾಡುವಂತಹ ಸಂದರ್ಭ. ಆಗ ಅವರು ವಿಚಾರ ಮಾಡ್ತಾರೆ, ನಾನೇನಾದರೂ ಈಗ ಕಾರ್ತಿಕದೊಳಗೆ ಅಥವಾ ಮಾರ್ಗಶೀರ್ಷ ದಶಮಿಗಿಂತಲೂ ಮೊದಲಿಗೆ ನಾನು ವೃಂದಾವನಸ್ಥನಾಗಿಬಿಟ್ರೆ ನಮ್ಮ ಶಿಷ್ಯರೆಲ್ಲರೂ ಕೂಡ ನಮ್ಮ ಆರಾಧನೆಯನ್ನು ವಿಶೇಷವಾಗಿ ಮಾಡ್ತಾರೆ, ಮಾಡಿ ದಣದು ಬಿಟ್ರು ಅಂದ್ರೆ ಗುರುಗಳ ಆರಾಧನೆಯನ್ನು ಸೊಪ್ಪಿಗೆ ಮಾಡಿ ಸುಮ್ಮನೆ ಏನೋ ಒಂದು ಹೈಗ್ರೀವ ಮಾಡಿ ನೈವೇದ್ಯ ಮಾಡಿ ಮುಗಿಸ್ಬಿಡ್ರಿ ಅಂತ ಹೇಳಿ ಮಾಡುವ ಸಂದರ್ಭ ಬರ್ತದೆ. ಅದು ಗುರುಗಳಿಗೆ ಅಪಚಾರ ಆಗ್ತದೆ. ಹಾಗಾಗಬಾರದು. ಗುರುಗಳ ಆರಾಧನೆ ವಿಜೃಂಭಣೆಯಿಂದ ಆಗಬೇಕು. ಅದರ ಶ್ರಮದಿಂದ ನಮ್ಮ ಆರಾಧನೆ ಸಂಕೋಚ ಆದ್ರೆ ಅಡ್ಡಿ ಇಲ್ಲ. ನಾವು ಆರಾಧನೆ ಮಾಡಿಸಿಕೊಂಡು ನಮ್ಮ ಕಾರಣಕ್ಕೆ ಗುರುಗಳ ಆರಾಧನೆಗೆ ಸಂಕೋಚ ಬರಬಾರದು ಅಂತ ನಮ್ಮ ದೇಹದ ಸಂಯಮವನ್ನು ಮಾಡ್ತಾರೆ. ಆ ಭಗವಂತನ ಪ್ರಾರ್ಥನೆ, ಗುರುಗಳ ಸ್ಮರಣೆಯಿಂದ ತಾವು ತಮಗಿರುವಂತಹ ಅದನ್ನ ವಿಶೇಷವಾಗಿ ಅದನ್ನ ತಡೆದು ಹಿಡಿದು ಬಂದಂತಹ ಅಪಾಯವನ್ನ ತಡೆದು ಅವರು ಮಾರ್ಗಶೀರ್ಷ ಪ್ರತಿಪದ ಸುಮಾರಿಗೆ ಹೋಗಬೇಕಾದವರು ದಶಮಿ ಗುರುಗಳ ಆರಾಧನೆಯನ್ನ ವೈಭವದಿಂದ ಮಾಡಿ ಸಮರ್ಥವಾಗಿ ದಾನ ಮಾಡ್ತಾರೆ. ದಾನ ಅಂದ್ರೆ ಮನೆಯಲ್ಲಿ ಕಸ ಹುಡುಗಿಸೋದಕ್ಕೆ ಕಸಬರಗಿಯನ್ನ ಹಿಡಿದುಕೊಂಡು ಹಾಸುಗೊಳ್ಳೋದಕ್ಕೆ, ಹೊದಕೊಳ್ಳೋದಕ್ಕೆ ರೇಷ್ಮಿ ಬಟ್ಟೆ, ಊಟದ ತಟ್ಟಿ, ತಾಮ್ರ, ಹಿತ್ತಾಳಿ, ಕಂಚು, ಬೆಳ್ಳಿ ಸಾಮಾನುಗಳು ಎಲ್ಲದರ ಮೇಲೆ ಒಂದು ಬಂಗಾರದ ಥಾಲಿ. ಹೀಗೆ ಪ್ರತಿಯೊಬ್ಬ ಪಂಡಿತರಿಗೂ ದಾನವನ್ನು ಮಾಡ್ತಾರೆ ಸತ್ಯನಾಥ ತೀರ್ಥ. ಹಾಗೆ ಮಹಾಸಮಾರಾಧನೆಯನ್ನ ಮಾಡಿ ಈಗಿನ ಹಾಗೆ ಟ್ರಾನ್ಸ್ಪೋರ್ಟ್ ಇಲ್ಲ, ಎಷ್ಟೋ ಪಂಡಿತರಿಗೆ ಸಕಾಲಕ್ಕೆ ಬರ್ಲಿಕ್ಕೆ ಆಗಿರೋದಿಲ್ಲ. ಸತ್ಯಾಭಿನವರಿಗೆ ಲಿಸ್ಟ್ ಕೊಟ್ಟು ಹೋಗ್ತಾರೆ, ಇಷ್ಟು ಪಂಡಿತರು ಬಂದಿಲ್ಲ, ನಾವು ಹೋದರೂ ಕೂಡ ಸತ್ಯನಿಧಿಗಳ ಹೆಸರಿನೊಳಗೆ ಇಷ್ಟೆಲ್ಲಾ ಜನರಿಗೆ ನೀವು ಇದನ್ನು ಮುಟ್ಟಿಸಬೇಕು ಅಂತ ಆ ಪಂಡಿತರ ಲಿಸ್ಟ್ ಎಲ್ಲ ಸತ್ಯಾಭಿನವರಿಗೆ ಕೊಟ್ಟು ವೃಂದಾವನಸ್ಥರಾಗ್ತದೆ. ಆಮೇಲೆ ಮಾರನೇ ದಿವಸನೇ ದಶಮಿ ಅವರ ಆರಾಧನೆ, ಏಕಾದಶಿ ದಿವಸ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ನಿರ್ಯಾಣವನ್ನ ಮಾಡ್ತಾರೆ. ಆಮೇಲೆ ಅವರ ವೃಂದಾವನವನ್ನ ತಿರುಕೋಯಿಲೂರು ಹತ್ತಿರ ಇರತಕ್ಕಂತಹ ವೀರಚೋಳಪುರದಲ್ಲಿ ಸತ್ಯಾಭಿನವ ತೀರ್ಥರು ಬಹಳ ಸುಂದರವಾದ ವೃಂದಾವನ, ವಿಶಿಷ್ಟವಾಗಿರತಕ್ಕಂತಹ ಭಕ್ತಿಯಿಂದ ಅವರ ಆರಾಧನೆಯನ್ನು ಕೂಡ ದ್ವಾದಶಿಯ ದಿವಸ ಮಾಡಿ ಸತ್ಯಾಭಿನವ ತೀರ್ಥರು ಅವರೂ ಮಹಾ ದಾನಿಗಳು, ಮಹಾಜ್ಞಾನಿಗಳು, ಸಾಕಷ್ಟು ದಾನವನ್ನ ಮಾಡ್ತಾರೆ. ವಿಶೇಷವಾಗಿ ಅವರ ಆರಾಧನೆಯನ್ನ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿ ಸತ್ಯಾಭಿನವ ತೀರ್ಥ ಶ್ರೀಪಾದಂಗಳವರು ತಾವು ಸಂಚಾರವನ್ನ ಮಾಡ್ತಾರೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಈ ವಿಶೇಷವಾಗಿರತಕ್ಕಂತಹ ಮಹಿಮೆ, ಅವರ ಮೇಲಿರತಕ್ಕಂತಹ ಒಂದು ವಿಶೇಷವಾಗಿರತಕ್ಕಂತಹ ಭಕ್ತಿ, ಶ್ರದ್ಧೆ, ಇದು ಅಪಾರವಾಗಿರತಕ್ಕಂತಹದ್ದು ಸತ್ಯಾಭಿನವರಲ್ಲಿ ನಾವು ಕಾಣುತ್ತೇವೆ. ಏತನ್ಮಧ್ಯೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಒಂದು ಸಲ ಮಧುರೈಗೆ ಹೋಗಿರ್ತಾರೆ. ಛಂಜಿ ಎಂಬಂತಹ ಗ್ರಾಮ, ಆ ಛಂಜಿ ಎಂಬಂತಹ ಗ್ರಾಮ ತಮಿಳುನಾಡಿನಲ್ಲಿದೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ತಪಸ್ಸಿಗೆ ಮೆಚ್ಚಿ ಅನಂತಪ್ರಭು ಎಂಬಂತಹ ರಾಜ ಸತ್ಯನಿಧಿಗಳಿಗೆ ಶ್ರೀಮಠಕ್ಕೆ ದಾನವಾಗಿ ಕೊಟ್ಟಂತಹ ಊರು. ಆ ಗುರುಗಳ ಒಂದು ವಿಶೇಷವಾದ ತಪಸ್ಸಿನಿಂದ ಪ್ರಾಪ್ತವಾಗಿರತಕ್ಕಂತಹ ಆ ಊರಿನಲ್ಲಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಬಿಡಾರವನ್ನು ಮಾಡಿರ್ತಾರೆ. ಅನಂತಪ್ರಭು ವಿಶೇಷವಾಗಿ ಮಾನ ಮರ್ಯಾದೆಗಳನ್ನ ಇವರಿಗೆ ಸಮರ್ಪಣೆ ಮಾಡ್ತಾ ಇರ್ತಾನೆ. ಎಷ್ಟೋ ದಿವಸ ಅಲ್ಲಿರ್ತಾರೆ. ಆಗ ಅಲ್ಲಿ ಮಧುರೈ ಹತ್ತಿರದಲ್ಲಿರತಕ್ಕಂತಹ ದೊಡ್ಡ ಸಂಸ್ಥಾನ, ಅಲ್ಲಿಯ ಒಬ್ಬ ಮಂತ್ರಿ, ಆ ಮಂತ್ರಿ ಅವನಿಗೆ ಅವನು ಮತ್ತೆ ಸ್ಮಾರ್ಥ ಪಂಡಿತನೂ ಹೌದು. ಅಯ್ಯ ದೀಕ್ಷಿತ ಅಂತ ಅವನ ಹೆಸರು. ಆ ಅಯ್ಯ ದೀಕ್ಷಿತ ಎಂಬಂತಹ ವ್ಯಕ್ತಿ ಮಧುರೈಯೊಳಗೆ ಮಹಾಮಂತ್ರಿಯಾಗಿ ಪಂಡಿತನೂ ಆಗಿ ಇರ್ತಾನೆ. ಆಗಿನ ಕಾಲದಲ್ಲೆಲ್ಲ ಅಂಥಾದೆ. ಈ ದಿವಾನ್ ಪೂರ್ಣಯ್ಯನವರ ಹೆಸರನ್ನು ನೀವು ಕೇಳಿದ್ದೀರಿ, ಮತ್ತೆ ಟಿಪ್ಪು ಸುಲ್ತಾನಿನ ಸೀರಿಯಲ್ ಒಳಗೆ ಸಾಕಷ್ಟು ದಿವಸ ನೋಡಿದ್ದೀರಿ. ಆ ದಿವಾನ್ ಪೂರ್ಣಯ್ಯನವರು ಶ್ರೀಮಠದ ಶಿಷ್ಯರು. ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರಲ್ಲಿ 37 ಗ್ರಂಥಗಳನ್ನ, ಸರ್ವಮೂಲ ಗ್ರಂಥಗಳನ್ನ ಅಧ್ಯಯನ ಮಾಡಿದ ವಿದ್ವಾಂಸನವು. ಆಗಿನ ಕಾಲದ ಮಂತ್ರಿಗಳು, ರಾಜರು ಶಾಸ್ತ್ರವನ್ನು ಓದ್ತಾ ಇದ್ರು. ಇತ್ತೀಚೆಗೆ ಗದ್ವಾಲದ ಸಂಸ್ಥಾನದ ರಾಜ ನಮ್ಮ ಸ್ವಾಮಿಗಳಿಗೆಲ್ಲ ಪರೀಕ್ಷೆಯನ್ನ ತೆಗೆದುಕೊಳ್ತಾ ಇದ್ರು. ಆಗ ಸಣ್ಣ ಚಿಕ್ಕ ವಯಸ್ಸಿನಲ್ಲಿ ರಾಜರೇ ಪರೀಕ್ಷೆ ಮಾಡಬೇಕು. ದಿನಕರಿ ಮೇಲೆ ರಾಮರುದ್ರಿಗೆ ಟಿಪ್ಪಣಿ ಬರೆದಿದ್ದಾನೆ ಗದ್ವಾಲ ಸಂಸ್ಥಾನದ ರಾಜ. ಅದು ಪ್ರಿಂಟ್ ಆಗಿದೆ. ಅಂದ್ರೆ ಆಗಿನ ಕಾಲದ ರಾಜ ಮಹಾರಾಜರು ಅಷ್ಟು ಆ ಜ್ಞಾನವನ್ನ ಪಡೆದುಕೊಳ್ಳುವುದರೊಳಗೆ ಆಸ್ಥೆಯನ್ನು ವಹಿಸ್ತಾ ಇದ್ರು ಅಂತ ನಾವು ಕಾಣುತ್ತೇವೆ. ಹೀಗೆ ಈ ಅಯ್ಯ ದೀಕ್ಷಿತ ಮಧುರೆಯಲ್ಲಿದ್ದವರು ಮಹಾವಿದ್ವಾಂಸ. ಅವನಿಗೆ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಮತ್ತೆ ಏನೋ ಇದು ಇದೆ, ಅವರ ಈ ಪಾಂಡಿತ್ಯ ಇದು ಬಹಳ ಅವನಿಗೆ ಅಸೂಯಾಗಿತ್ತು. ಹೇಗಾದರೂ ಮಾಡಿ ಅವರನ್ನು ಸೋಲಿಸಬೇಕು, ಅವರಿಗೆ ಸೋಲಿಸೋದಕ್ಕಿಂತಲೂ ರಾಜನ ಅಧೀನನಾಗಿ ಮಂತ್ರಿಯಾಗಿ ನಾನಿದ್ದರಿಂದ ಸಾಕಷ್ಟು ನನ್ನ ಕಡೆಯಲ್ಲಿ ಬೇರೆ ಉಳಿದ ಕಾರ್ಯಭಾರಗಳೆಲ್ಲ ಮಾಡ್ಲಿಕ್ಕೆ, ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಬಂದೇ ಬರ್ತದೆ. ಜನರ ಎದುರಿಗೆ ಅವರಿಗೆ ಅವಮಾನ ಆಯಿತು ಅಂತ ಘೋಷಣೆ ಮಾಡಿಸ್ಬಿಟ್ರೆ ಅವ್ರೇನ್ ಮಾಡ್ತಾರೆ? ಸನ್ಯಾಸಿಗಳು ಸುಮ್ಮನೆ ಹೋಗ್ತಾರೆ ಅವಮಾನ ಮಾಡಿಸಿಕೊಂಡು. ಹೀಗೆ ಮಾಡೋಣ ಅಂತ ವಿಚಾರ ಮಾಡ್ತಾನೆ. ಆದ್ರೆ ನಿಮಗೆ ಅವಮಾನ ಮಾಡ್ತೇವೆ ಬರ್ರಿ ಅಂದ್ರೆ ಯಾರಾದ್ರೂ ಬರ್ತಾರೇನು? ಬರೋದಿಲ್ಲ. ಅದಕ್ಕೆ ದೊಡ್ಡ ಒಂದು ರಾಜರ ಮುದ್ರೆಯನ್ನು ಹಾಕಿ ಪತ್ರ ಬರೆದು ಕಳಿಸ್ತಾನೆ. ನಿಮ್ಮ ಸಂಸ್ಥಾನ ಬಹಳ ದೊಡ್ಡದು, ನಿಮಗೆ ಹಾಗೆ ಹೀಗೆ ಮರ್ಯಾದೆ ಮಾಡಬೇಕು ಅಂತ ಮಾಡಿದ್ದೇವೆ, ಬರಬೇಕು ಅಂತ. ಆಗಲಿ ಅಂತ ಹೇಳಿ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೊರಡ್ತಾರೆ. ಅನಂತ ಪ್ರಭುವಿಗೆ ಪಕ್ಕದ ಸಂಸ್ಥಾನದ ಹಣೆ ಬರಹ ಗೊತ್ತಿರುತ್ತದೆ. ಇವನು ಮಹಾ ದುಷ್ಟ, ಮಹಾ ಕುತಂತ್ರಿ ಅವನು. ಅವನ ರಾಯಸಕ್ಕೆ ನೀವು ಮರ್ಯಾದೆ ಕೊಡಬೇಡಿ, ಸರ್ವಥಾ ಹೋಗತಕ್ಕದ್ದಲ್ಲ. ಇದರ ಮೇಲೆ ಪ್ರವೃತ್ತಿ ಸಾರಾಖಲು ಮಾದೃಶಾಂಗಿರಹ, ನಿರ್ಣಯ ಮಾಡೋದು ನಿಮ್ಮ ವಿಷಯ ಅಂತ ಸತ್ಯನಾಥ ತೀರ್ಥರಿಗೆ ಬಿಟ್ಟು ಬಿಡ್ತಾನೆ. ಸತ್ಯನಾಥರಂತಾರೆ, ನೀನ್ ಹೇಳೋದು ನಿಜ, ಅವನು ಮೋಸ ಮಾಡ್ತಾನೆ, ಹೋಗಬೇಡ ಅಂತೀರಿ. ನಾನು ಹೋಗದೇ ಇದ್ರೆ ಏನಾಗತ್ತೆ? ಇವರು ಅವನ ಜೊತೆಗೆ ವಾಕ್ಯಾರ್ಥ ಮಾಡ್ಲಿಕ್ಕೆ ಹೆದರಿ ಹೋಗ್ಲಿಲ್ಲ ಅಂತ ನಾನು ಇಲ್ಲಿ ಕೂತ್ರೂ ಅವಮಾನ ಆಗೋದು, ಮತ್ತೆ ಅಲ್ಲಿ ಹೋದ್ರೆ ಅವಮಾನ ಆಗ್ತದಂತ. ಏನಾಗ್ತದೆ ಆಗ್ತದೆ, ಗುರುಗಳಿದ್ದಾರೆ, ದೇವರಿದ್ದಾರೆ, ನಾನು ಹೋಗ್ತೇನೆ, ನನ್ನ ಒಂದು ಹೆದರಿಕೆಗೆ ಅವಮಾನ ಆಗ್ತದೆ ಅಂತ ನನ್ನ ಸಿದ್ಧಾಂತಕ್ಕೆ ನಾನು ವಂಚನೆ ಮಾಡ್ಲಿಕ್ಕೆ ತಯಾರಿಲ್ಲ. ಸಿದ್ಧಾಂತ ಸ್ಥಾಪನೆ ಮಾಡೋದು ನನ್ನ ಕರ್ತವ್ಯ, ನಾನು ಮಾಡ್ತೇನೆ, ನಾವು ಗೆಲ್ಲೋದು ನಿಶ್ಚಿತ. ಇನ್ನು ರಾಜರ ಕುತಂತ್ರದಿಂದ ನನಗೆ ತಿರಸ್ಕಾರ ಮಾಡಿ ಹೊರಗೆ ಹಾಕಿದ್ರೆ ಹಾಕ್ಲಿ, ಅದು ಅವನಿಗೆ ಬಿಟ್ಟಿದ್ದು, ನಾನು ಅದಕ್ಕಾಗಿ ಹೆದರೋದಿಲ್ಲ ಅಂತ ನೋಡಿ. ತಮ್ಮ ವೈಯಕ್ತಿಕವಾದ ಗೌರವ ಪ್ರತಿಷ್ಠೆಗೆ ಬೇಕಾದಷ್ಟು ತಿರಸ್ಕಾರವಾದರೂ ಚಿಂತಿಲ್ಲ, ಸಿದ್ಧಾಂತದೊಳಗೆ ನಾನು ಸೋಲೋದಿಲ್ಲ, ಇದು ನನಗೆ ಖಾತ್ರಿ ಇದೆ, ನಮ್ಮ ಸಿದ್ಧಾಂತ ಗಟ್ಟಿಯಾಗಿದೆ, ನಾನು ಹೋಗ್ತೇನೆ. ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಹೊರಡ್ತಾರೆ. ಮಧುರೈ ಬಂದಿಲ್ಲ, ಹತ್ತಿರದಲ್ಲಿದ್ದಾರೆ. ಒಬ್ಬ ದೂತ ಓಡಿ ಬರ್ತಾನೆ, ಸಹಜವಾಗಿ ಬರ್ತಾನೆ, ಅವನೇನು ಸತ್ಯನಾಥರ ಸಲುವಾಗಿ ಬರೋದಿಲ್ಲ, ಯಾವುದೋ ಕಾರ್ಯಕ್ಕಾಗಿ ಹೊಂಟಿರ್ತಾನೆ. ನಮಸ್ಕಾರ ಮಾಡ್ತಾನೆ. ಮಹಾಸ್ವಾಮಿಗಳು ಎಲ್ಲಿ ದಿಗ್ವಿಜಯ ಮಾಡಿಸ್ತಾ ಇದ್ದಾರೆ? ಇಲ್ಲ, ಹೀಗೆ ಅವನು ಆಮಂತ್ರಣ ಕೊಟ್ಟಿದ್ದಾನೆ ಅಯ್ಯ ದೀಕ್ಷಿತ, ಅದಕ್ಕಾಗಿ ನಾನು ಹೊರಟಿದ್ದೇನೆ. ಹಣೆ ಬರಹ ಅಂತ. ಯಾಕೆ? ಆ ಅಯ್ಯ ದೀಕ್ಷಿತನ ಕಥೆ ನಿಮಗೆ ಗೊತ್ತಿಲ್ಲ. ಅವನು ಮಹಾ ರಾಜದ್ರೋಹಿ, ಮಹಾ ದೇಶದ್ರೋಹಿ. ಅವನು ಏನೋ ಒಂದು ಇನ್ಫ್ಲೂಯೆನ್ಸಿನಿಂದ ಅವನು ಮಂತ್ರಿ ಪದವಿಯಲ್ಲಿ ಕುಳಿತಿದ್ದಾನೆ. ನೀಚ ರಾಜರಿಗೆ ಈ ವಿಷಯ ಗೊತ್ತಾಗಿ ಅವನ ಎರಡೂ ಕಣ್ಣುಗಳನ್ನ ಕಿಚ್ಚಾಕಿ ಅವನಿಗೆ ಬಹಿಷ್ಕಾರ ಹಾಕಿ ದೇಶದಿಂದ ಹೊರಗೆ ಹಾಕಿದ್ದಾರೆ. ಅವನು ಊರೊಳಗೆ ಇಲ್ಲ, ಎಲ್ಲಿ ಹೋಗ್ತೀರಿ ನೀವು ಅಂತ ಕೇಳಿದ. ಆಗ ಸತ್ಯನಾಥ ತೀರ್ಥರಿಗೆ ಆಶ್ಚರ್ಯ ಆಯಿತು. ಈ ಒಂದು ಮಹಾ ಸಂಸ್ಥಾನ, ಈ ಪೀಠ, ಶ್ರೀಮದಾಚಾರ್ಯರ ಸಿದ್ಧಾಂತ, ಇದಕ್ಕೆ ತಿರಸ್ಕಾರ ಮಾಡಬೇಕು ಅಂತ ಇಚ್ಛಾ ಮಾಡಿದ ಮಾತ್ರಕ್ಕೆ ದೇವರು ಎಂಥ ಶಿಕ್ಷೆಯನ್ನು ಕೊಟ್ಟಿದ್ದಾನೆ ಅವನಿಗೆ. ನಮ್ಮ ಶ್ರೀಮದಾಚಾರ್ಯರ ಮಹಿಮೆಯನ್ನು ನೋಡಿ ಅಂತ ಶಿಷ್ಯರಿಗೆಲ್ಲ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರು ಆ ಪರಿಸ್ಥಿತಿಯನ್ನು ಹೇಳ್ತಾರೆ. ಅಯ್ಯ ದೀಕ್ಷಿತ ಮಹಾಮಂತ್ರಿಯಾದಂತಹ ವ್ಯಕ್ತಿ ಅಯ್ಯೋ ಅನಿಸಿಕೊಳ್ಳುವಂತಹ ಸಂದರ್ಭ ಅವನಿಗೆ ಬಂದು ಹೋಯ್ತಲ್ಲ. ಇದು ಶ್ರೀಮದಾಚಾರ್ಯರ ಸತ್ಸಿದ್ಧಾಂತದ ತಿರಸ್ಕಾರವನ್ನ ಮಾಡಿದ್ದರಿಂದ ದೂರದಲ್ಲಿದ್ದವರಿಗೂ ಕೂಡ ಇವರಿಗೆ ಇವರನ್ನು ಮುಟ್ಟಿಲ್ಲ, ನೋಡಿಲ್ಲ, ಹೊಡೆದಿಲ್ಲ, ಇವರಿಗೆ ಇನ್ ಮೇಲೆ ತಿರಸ್ಕಾರ ಮಾಡಬೇಕು ಅಂತ ಮನಸ್ಸಿನೊಳಗೆ ಇಟ್ಕೊಂಡಿದ್ದಕ್ಕೆ ಅವನಿಗೆ ಅಂತಹ ಅನರ್ಥವಾಗಿದೆ ಅಂತ ಅನ್ನೋದನ್ನ ನಾವು ಅಲ್ಲಿ ಕಾಣುತ್ತೇವೆ. ಇದು ಅವರ ವಿಶಿಷ್ಟವಾಗಿರತಕ್ಕಂತಹ ಸತ್ಯನಾಥ ತೀರ್ಥ ಶ್ರೀಪಾದಂಗಳವರ ಒಂದು ಮಹಿಮೆಯನ್ನ ನಾವು ಅವರ ಇತಿಹಾಸದೊಳಗೆ ಕಾಣುತ್ತೇವೆ.